वसुदेवसुतं देवं कंसचाणूरमर्दनम् देवकी परमानंदं कृष्णं वंदे जगद्गुरुं। ये तु सर्वाणि कर्माणि मयि संन्यस्य मत्पराः अनेनैव योगेन मां ध्यायन्त उपासते तेषामहं समुद्धर्ता मृत्यु संसार सागरात् भवामि न चिरात् पार्थ मय्यावेशित चेतसाम। अर्जुन यारु नन्नन्ने श्रेष्ठनेंदु तिळिदु ಸರ್ವ ಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡಿ ನನ್ನಲ್ಲೇ ಮನಸ್ಸನ್ನು ನೆಲೆಗೊಳಿಸಿ ಯಾರು ನನ್ನನ್ನೇ ಅನನ್ಯ ಯೋಗದಿಂದ ಧ್ಯಾನ ಮಾಡ್ತಾ ಉಪಾಸನೆ ಮಾಡ್ತಾರೋ ಅಂತಹ ಅವರನ್ನ ನಾನು ಮೃತ್ಯು ಸಂಸಾರ ಸಾಗರದಿಂದ ಉದ್ಧರಿಸ್ತೇನೆ। ನಾವು ನಿನ್ನೆ ದಿನ ನೋಡಿದಂತೆ ಇಲ್ಲಿ ಶ್ರೀಕೃಷ್ಣ ಭಕ್ತಿ ಮಾರ್ಗದ ಎರಡು ಪ್ರಮುಖ ಸಾಧನಾ ವಿಧಾನಗಳನ್ನು ತಿಳಿಸುವುದಲ್ಲದೆ ಒಂದು ಅದ್ಭುತವಾದ ಆಶ್ವಾಸನೆಯನ್ನು ನೀಡ್ತಾ ಇದ್ದಾನೆ। ಮೊದಲನೇ ಸಾಧನಾ ವಿಧಾನ ಯಾವುದು ಅಂತ ಹೇಳಿದ್ರೆ ನಾವು ಮಾಡತಕ್ಕಂತಹ ಸಕಲ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು। ಇಲ್ಲಿ ಶ್ರೀಕೃಷ್ಣ ಸನ್ಯಾಸ ಸನ್ಯಾಸ ಅಂತನ್ನುವ ಪದವನ್ನು ಉಪಯೋಗಿಸಿದ್ದಾನೆ। ಸನ್ಯಾಸ ಅಂತಂದ್ರೇನು? ಸಮ್ಯಕ್ ನ್ಯಾಸ, ಸರ್ವವನ್ನೂ ಬಿಟ್ಟು ಬಿಡೋದು ಅಂತ। ಸನ್ಯಾಸಿಯಾದವನು ಸರ್ವವನ್ನು ತ್ಯಜಿಸಿದ್ದಾನೆ। ಸರ್ವವನ್ನು ಅಂತಂದ್ರೆ ತಂದೆ ತಾಯಿ ಇಷ್ಟ ಮಿತ್ರ ಆಸ್ತಿ ಪಾಸ್ತಿ ಇಷ್ಟ ಅನಿಷ್ಟ ಹಾಗೂ ಜಾತಿ ಕುಲ ಗೋತ್ರ ಎಲ್ಲವನ್ನು ತ್ಯಜಿಸಿಬಿಟ್ಟಿದ್ದಾನೆ। ಹಾಗಾದ್ರೆ ಇಲ್ಲಿ ಶ್ರೀಕೃಷ್ಣ ಸನ್ಯಾಸ ಅಂತನ್ನುವ ಪದ ಪ್ರಯೋಗ ಮಾಡಿದ್ರಿಂದ ಭಕ್ತಿಯೋಗಿಗಳೆಲ್ಲರೂ ಕೂಡ ಸನ್ಯಾಸ ಸ್ವೀಕಾರ ಮಾಡಬೇಕೇ ಅಂತನ್ನುವ ಪ್ರಶ್ನೆ ಹೇಳಬಹುದು। ಆದರೆ ಆ ಪ್ರಶ್ನೆ ಹೇಳಬೇಕಾಗಿಲ್ಲ, ಯಾಕೆ ಅಂದ್ರೆ ಶ್ರೀಕೃಷ್ಣ ಹೇಳಿದ್ದು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಅಂದ್ರೆ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಣೆ ಮಾಡಿ ಅಂತ। ಇಲ್ಲಿ ಸನ್ಯಾಸ ಅಂತಂದ್ರೆ ಅವನಲ್ಲಿ ಸಮರ್ಪಣೆ ಮಾಡೋದು ಅಂತ। ಸರ್ವ ಕರ್ಮಗಳನ್ನ ಅವನಿಗೆ ಸಮರ್ಪಣೆ ಮಾಡೋದು ಅಂತಂದ್ರೆ ಏನರ್ಥ? ನಾನು ಮಾಡಿದೆ ಅಂತನ್ನುವ ಕರ್ತೃತ್ವ ಬುದ್ಧಿಯನ್ನ ತ್ಯಜಿಸುವಂತಹದ್ದು। ನಾನು ನಿನ್ನೆಯೇ ಹೇಳಿದಂತೆ ನಾನು ಛತ್ರ ಕಟ್ಟಿಸಿದವನು, ನಾನು ಆಸ್ಪತ್ರೆ ಕಟ್ಟಿಸಿದವನು, ನಾನು ಅದು ಮಾಡಿದವನು, ನಾನು ಇದು ಮಾಡಿದವನು ಅಂತ ಹೇಳ್ತಕ್ಕಂತಹ ಈ ಅಹಂಕಾರ ಬುದ್ಧಿಯೇ ನಮ್ಮ ಬಂಧನಕ್ಕೆ ಕಾರಣ। ನಮ್ಮ ಅಹಂಕಾರ ಮಮಕಾರಗಳನ್ನು ತ್ಯಾಗ ಮಾಡದೇ ಇದ್ರೆ ಯಾವ ಭಗವಂತನೂ ಕೂಡ ನಮ್ಮನ್ನ ಈ ಸಂಸಾರ ಸಾಗರದಿಂದ ಪಾರ್ಗಾಣಿಸಲಾರ। ಅಹಂಕಾರ ಮಮಕಾರವನ್ನು ತ್ಯಾಗ ಮಾಡದೇ ಇತ್ತು ಅಂತ ಹೇಳಿದ್ರೆ ಯಾವ ಆಧ್ಯಾತ್ಮಿಕ ಪ್ರಗತಿಯೂ ಕೂಡ ಆಗಲಾರದು। ಒಮ್ಮೆ ಕೆಲವು ಕುಡುಕರು ಅಂದ್ರೆ ಮದ್ಯಪಾನಾಸಕ್ತರು ಸಂಜೆಯ ಹೊತ್ತಿನಲ್ಲಿ ಯಥಾ ಪ್ರಕಾರ ಚೆನ್ನಾಗಿ ಕುಡಿದು ತಮ್ಮ ಮನೆಯ ಕಡೆಗೆ ಹೊರಟಿದ್ದಾರೆ। ಅವನ ಮನೆ ಇರುವುದು ನದಿಯ ಆ ಕಡೆ, ಅವರದ್ದೇ ದೋಣಿ ಇದೆ, ದೋಣಿ ಹತ್ತಿದ್ರು ಹುಟ್ಟು ಹಾಕಿದ್ರು, ರಾತ್ರಿ ಇಡೀ ಹುಟ್ಟು ಹಾಕಿದ್ರು, ಬೆಳಗಾಯಿತು ನೋಡ್ತಾರೆ ದೋಣಿ ಅಲ್ಲೇ ನಿಂತಿದೆ, ಸ್ವಲ್ಪವೂ ಮುಂದುವರೆದಿಲ್ಲ। ಇಷ್ಟೊತ್ತಿಗಾಗಲೇ ಅವರ ಕುಡಿದ ಅಮಲು ಎಳೆದಿತ್ತು, ಮತ್ತು ಎಳೆದಿತ್ತು, ಪ್ರಜ್ಞೆ ಮೂಡಿತ್ತು। ಆಗ ಅವರಿಗೆ ಗೊತ್ತಾಯಿತು ತಾವು ದೋಣಿಯನ್ನ ದಡದಲ್ಲಿ ಯಾವ ಗೂಟಕ್ಕೆ ಕಟ್ಟಿ ಹಾಕಿದ್ದೇವೋ ಅದನ್ನ ಬಿಚ್ಚಿ ಬಿಡೋದಕ್ಕೆ ಮರೆತು ಬಿಟ್ಟಿದ್ದೇವೆ ಮತ್ತಿನ ಭರದಲ್ಲಿ ಅಂತ। ಆದ್ರಿಂದಲೇನೇ ಎಷ್ಟು ಹುಟ್ಟು ಹಾಕಿದ್ರೂ ದೋಣಿ ಮಾತ್ರ ಮುಂದೆ ಸಾಗಲೇ ಇಲ್ಲ। ಹಾಗೇನೇನೆ ನಾವು ಕೂಡ ವಿಷಯ ಸುಖ ಅಂತ ಹೇಳ್ತಕ್ಕಂತಹ ಮದ್ಯಪಾನ ಮಾಡಿ ಮತ್ತರಾಗಿರೋದ್ರಿಂದ ಸಂಸಾರ ಅಂತನ್ನುವ ಗೂಟಕ್ಕೆ ಕಟ್ಟಿದಂತಹ
ಅಹಂಕಾರ ಮಮಕಾರ ಅಂತನ್ನುವ ಹಗ್ಗವನ್ನ ಬಿಚ್ಚೋದಕ್ಕೆ ಮರೆತು ಬಿಡ್ತೇವೆ. ಆದ್ರಿಂದಲೇನೇನೆ ನಾವು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯುವುದಕ್ಕೆ ಭಗವಂತನನ್ನು ಸಮೀಪಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕಾಗಿಯೇ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ಅಹಂಕಾರ ಮಮಕಾರ ಅಂತ ಹೇಳ್ತಕ್ಕಂತಹ ಕರ್ತೃತ್ವ ಬುದ್ಧಿಯನ್ನು ತ್ಯಜಿಸಬೇಕು ಅಂತ. ಬಳಿಕ ಇನ್ನೊಂದು ಪ್ರಾಮುಖ್ಯವಾದ ಮಾತನ್ನು ಹೇಳ್ತಾನೆ, ನನ್ನನ್ನೇ ಶ್ರೇಷ್ಠ ಅಂತ ತಿಳಿದು ನನ್ನಲ್ಲೇ ಮನನೆಟ್ಟು ಅನನ್ಯ ಯೋಗದಿಂದ ನನ್ನನ್ನು ಧ್ಯಾನಿಸಬೇಕು ಅಂತ. ಅವನನ್ನೇ ಶ್ರೇಷ್ಠ ಅಂತ ತಿಳಿಯಬೇಕಂತೆ, ಅವನಲ್ಲೇ ಮನಸ್ಸನ್ನು ನೆಡಬೇಕಂತೆ, ಅವನನ್ನೇ ಅನನ್ಯ ಯೋಗದಿಂದ ಧ್ಯಾನಿಸಬೇಕಂತೆ. ಇಲ್ಲಿ ಅನನ್ಯ ಯೋಗ ಅನನ್ಯ ಯೋಗ ಅಂತನ್ನುವ ಹೊಸ ಶಬ್ದ ಪ್ರಯೋಗವನ್ನು ನಾವು ಕಾಣ್ತಾ ಇದ್ದೇವೆ. ನಾವು ಕರ್ಮಯೋಗ ರಾಜಯೋಗ ಜ್ಞಾನಯೋಗ ಭಕ್ತಿಯೋಗ ಅಂತ ಹೇಳ್ತಕ್ಕಂತಹ ಈ ನಾಲ್ಕು ಯೋಗಗಳ ಹೆಸರನ್ನ ಕೇಳ್ತಾ ಬಂದಿದ್ದೇವೆ. ಈಗ ಇದ್ಯಾವ ಯೋಗ? ಅನನ್ಯ ಯೋಗ. ನ ಅನ್ಯ ಇತಿ ಅನನ್ಯ. ಬೇರೆ ಇತರ ಯಾವ ದೇವತೆಗಳ ಕಡೆಗೂ ಗಮನ ಕೊಡದೆ ನಾವು ಆರಿಸಿಕೊಂಡಂತ ಇಷ್ಟು ದೇವತೆಯಲ್ಲಿ ಮಾತ್ರವೇ ಮನಸ್ಸನ್ನು ಇಡೋದೆ ಅನನ್ಯ ಯೋಗ. ಈ ರೀತಿಯ ತದೇಕ ನಿಷ್ಠೆಯಿಂದ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಸಂಯೋಗಗೊಳಿಸೋದಿಕ್ಕೆ ಅನನ್ಯ ಯೋಗ ಅಂತ ಹೆಸರು. ಭಕ್ತಿಯೋಗದಲ್ಲಿ ಇದೊಂದು ಬಹಳ ಮುಖ್ಯವಾದಂತಹ ಅಂಶ. ಭಕ್ತಿಯೋಗದಲ್ಲಿ ಸಿದ್ಧಿಯಾಗಬೇಕಾದ್ರೆ ಈ ಅನನ್ಯ ಭಾವನೆಯ ಮರ್ಮವನ್ನ ಮನಗಂಡಿರಬೇಕಾಗುತ್ತೆ. ಭಕ್ತಿಯೋಗದಲ್ಲಿ ಯಶಸ್ವಿ ಆಗೋದಕ್ಕೆ ಇದೇ ಪ್ರಧಾನ ಕೀಲಿಕೈ. ದೇವರೊಬ್ಬನೇ, ಆದರೆ ಅವನಿಗೆ ಹಲವು ನಾಮಗಳಿವೆ, ಹಲವು ರೂಪಗಳಿವೆ. ಶ್ರೀಕೃಷ್ಣ ತೋರಿಸಿದಂತಹ ವಿಶ್ವರೂಪದಲ್ಲಿ ಅರ್ಜುನ ಆ ಎಲ್ಲ ವಿಧದ ರೂಪಗಳನ್ನು ಕೂಡ ನೋಡಿದ್ದಾನೆ. ಭಗವಂತನ ಈ ಎಲ್ಲ ರೂಪಗಳು ಸತ್ಯ, ಆದರೆ ಭಕ್ತಿಯೋಗವನ್ನು ಅವಲಂಬಿಸಿ ಅನುಸರಿಸತಕ್ಕಂತಹ ಸಾಧಕ ಮಾತ್ರ ಈ ಹಲವು ರೂಪಗಳಲ್ಲಿ ಯಾವುದಾದರೂ ಒಂದು ರೂಪವನ್ನ ಆರಿಸಿಕೊಳ್ಳಬೇಕಾಗುತ್ತೆ. ಹಾಗೆ ಆರಿಸಿಕೊಳ್ಳುವಾಗ ಸ್ವಾಭಾವಿಕವಾಗಿ ಆ ಸಾಧಕನಿಗೆ ಯಾವ ರೂಪದ ಮೇಲೆ ಇಷ್ಟವಾಗುತ್ತೋ ಆ ರೂಪವನ್ನೇ ಆರಿಸಿಕೊಳ್ತಾನೆ. ಅದೇ ಅವನ ಇಷ್ಟ ದೇವತೆ. ಕೆಲವರು ಗಣಪತಿಯನ್ನು ಇಷ್ಟ ದೇವತೆಯಾಗಿ ಸ್ವೀಕರಿಸ್ತಾರೆ, ಕೆಲವರು ಶಿವನನ್ನು ಇಷ್ಟ ದೇವತೆಯಾಗಿ ಸ್ವೀಕರಿಸ್ತಾರೆ, ಕೆಲವರು ಪಾಂಡುರಂಗನನ್ನು ಇಷ್ಟ ದೇವತೆಯಾಗಿ ಸ್ವೀಕರಿಸ್ತಾರೆ, ಕೆಲವರು ರಾಮನನ್ನ, ಕೆಲವರು ಕೃಷ್ಣನನ್ನ, ಕೆಲವರು ಕಾಳಿಯನ್ನ, ಹೀಗೆ ನಾನಾ ಅಭಿರುಚಿಯ ಜನ ನಾನಾ ರೂಪಗಳನ್ನು ಆರಿಸಿಕೊಳ್ಳುತ್ತಾರೆ. ಇತ್ತೀಚೆಗೆ ಎಷ್ಟೋ ಜನ ಶ್ರೀರಾಮಕೃಷ್ಣ ಹಾಗೂ ಶ್ರೀ ಶಾರದಾ ದೇವಿಯವರನ್ನು ಕೂಡ ತಮ್ಮ ಇಷ್ಟ ದೇವತೆಯನ್ನಾಗಿ ಸ್ವೀಕರಿಸ್ತಾ ಇದ್ದಾರೆ. ಆದರೆ ಹೀಗೆ ಇಷ್ಟ ದೇವತೆಯನ್ನು ಒಮ್ಮೆ ಸ್ವೀಕರಿಸಿ ಅವನ ನಾಮ ಜಪವನ್ನು ಆರಂಭಿಸಿದ ಮೇಲೆ ಮಾತ್ರ ಇನ್ನೊಂದು ದೇವರನ್ನು ತಮ್ಮ ಇಷ್ಟ ದೇವತೆಯನ್ನಾಗಿ ಮಾಡಿಕೊಳ್ಳುವಂತಿಲ್ಲ. ಒಬ್ಬ ಗುರು, ಒಂದು ಮಂತ್ರ, ಒಬ್ಬ ದೇವರು, ಇದೇ ಅನನ್ಯ ಯೋಗ. ಅನನ್ಯ ಯೋಗ ಅಂದ್ರೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬಹುದು, ಏನು ಅಂತಂದ್ರೆ, ಎಲ್ಲ ದೇವತೆಗಳು ಆ ಒಬ್ಬ ದೇವರ ವಿವಿಧ ರೂಪಗಳು ಅಂತ ಹೇಳಿದ ಮೇಲೆ ಇತರ ದೇವತೆಗಳನ್ನು ಸ್ವೀಕರಿಸಿ ಪೂಜಿಸುವುದರಲ್ಲಿ ತಪ್ಪೇನಿದೆ ಅಂತ. ನಿಜ, ಇದೊಂದು ನಿಜವಾದ ಸಮಸ್ಯೆಯೇ ಸರಿ, ನಿಜವಾದ ಪ್ರಶ್ನೆಯೇ ಸರಿ. ಇದಕ್ಕೆ ಶ್ರೀರಾಮಕೃಷ್ಣರು ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾರೆ. ಒಬ್ಬಳು ಗೃಹಿಣಿ ಇರ್ತಾಳೆ, ಅವಳ ಪತಿಗೆ ನಾಲ್ವರು ಸಹೋದರರು ಇರ್ತಾರೆ. ಸಹೋದರರು ಅಂದ ಮೇಲೆ ಅವರಲ್ಲಿ ಭೇದ ಏನಿದೆ ಅಂತ ತಿಳಿದುಕೊಂಡು ಅವಳು ತನ್ನ ಪತಿಯೊಂದಿಗೆ ವ್ಯವಹರಿಸದಂತೆಯೇ ಆ ನಾಲ್ವರು ಸಹೋದರರೊಂದಿಗೂ ವ್ಯವಹರಿಸುವುದಕ್ಕೆ ಸಾಧ್ಯವೇ? ಆದರೆ ಅವರೆಲ್ಲ ತನ್ನ ಪತಿಯ ಸಹೋದರರೇ, ಆದ್ರಿಂದ ಅವರಿಗೆಲ್ಲ ಕೈಕಾಲು ತೊಳೆಯೋದಕ್ಕೆ ನೀರು ಕೊಡಬಹುದು, ಊಟ ಬಡಿಸಬಹುದು. ಇಂತಹ ಯಾವ ಬಾಹ್ಯೋಪಚಾರಗಳನ್ನು ಬೇಕಾದರೂ ಮಾಡಬಹುದು. ಆದರೆ ಅವಳ ವೈಯಕ್ತಿಕ ಸಂಬಂಧವೆಲ್ಲ ಕೇವಲ ತನ್ನ ಪತಿಯೊಂದಿಗೆ ಮಾತ್ರ. ಇದಕ್ಕೆ ಭಕ್ತ ಶಿಖಾಮಣಿಯಾದಂತಹ ಹನುಮಂತನ ಮಾತು ಬಹಳ ಒಳ್ಳೆಯ ಆಧಾರ. ಅವನು ಹೇಳ್ತಾನೆ, ಶ್ರೀನಾಥೆ ಜಾನಕಿ ನಾಥೆ, ಶ್ರೀನಾಥೆ ಜಾನಕಿ ನಾಥೆ, ಅಭೇದ ಪರಮಾತ್ಮನಿ ತಥಾಪಿ ಮಮ ಸರ್ವಸ್ವಂ, ತಥಾಪಿ ಮಮ ಸರ್ವಸ್ವಂ ರಾಮ ಕಮಲಲೋಚನಃ.
ತಥಾಪಿ ಮಮ ಸರ್ವಸ್ವಂ ರಾಮ ಕಮಲಲೋಚನ. ಅಂದ್ರೆ ಶ್ರೀನಾಥ ಜಾನಕೀನಾಥರಲ್ಲಿ ಪರಮಾತ್ಮ ದೃಷ್ಟಿಯಿಂದ ನೋಡಿದರೆ ಯಾವ ಭೇದವೂ ಇಲ್ಲ, ಆದರೂ ನನಗೆ ಮಾತ್ರ ಕಮಲಲೋಚನನಾದ ಶ್ರೀರಾಮನೇ ನನ್ನ ಸರ್ವಸ್ವ ಅಂತ. ಶ್ರೀನಾಥ ಅಂದ್ರೆ ವಿಷ್ಣು, ಜಾನಕೀನಾಥ ಅಂದ್ರೆ ರಾಮ. ಅದೇ ವಿಷ್ಣುವೇ ರಾಮನಾಗಿ ಅವತರಿಸಿದ್ದಾನೆ, ಅದೇ ವಿಷ್ಣುವೇ ಕೃಷ್ಣನಾಗಿ ಅವತರಿಸಿದ್ದಾನೆ. ಆದ್ರಿಂದ ಅವರಿಬ್ಬರೂ ಒಂದೇ ತತ್ವ, ಅವರಿಬ್ಬರಲ್ಲಿ ಯಾವ ಭೇದವೂ ಇಲ್ಲ. ಆದರೂ ಹನುಮಂತ ಹೇಳ್ತಾ ಇದ್ದಾನೆ, ನನಗೆ ಮಾತ್ರ ಕಮಲಲೋಚನಾದ ರಾಮನೇ ನನ್ನ ಸರ್ವಸ್ವ ಅಂತ. ಭಗವಂತನನ್ನ ಈ ಬಗೆಯ ತದೇಕ ಚಿತ್ತತೆಯಿಂದ ಪ್ರೀತಿಸತಕ್ಕಂಥದ್ದೇ ಅನನ್ಯ ಯೋಗ. ಈ ಬಗೆಯ ಭಕ್ತಿಗೆ ಅವ್ಯಭಿಚಾರಿಣಿ ಭಕ್ತಿ ಅಂತ ಹೇಳ್ತಕ್ಕಂತ ಹೆಸರನ್ನ ನಾವು ಭಾಗವತದಲ್ಲೂ ಕಾಣಬಹುದಾಗಿದೆ, ಭಗವದ್ಗೀತೆಯಲ್ಲೂ ಅದು ಪ್ರಸಿದ್ಧವಾಗಿದೆ. ಆದ್ದರಿಂದ ಎಲ್ಲ ದೇವತೆಗಳು ತಮ್ಮ ಸ್ವಂತ ಇಷ್ಟ ದೇವತೆಯ ಬೇರೆ ಬೇರೆ ರೂಪಗಳಾದ್ದರಿಂದ ಆ ಎಲ್ಲ ದೇವತೆಗಳಿಗೂ ಹೃತ್ಪೂರ್ವಕವಾದಂತಹ ನಮಸ್ಕಾರ. ಆದರೆ ನಮ್ಮ ನಮ್ಮ ಇಷ್ಟ ದೇವತೆಗೆ ಮಾತ್ರ ನಮ್ಮ ಹೃದಯದ ಪ್ರೀತಿ ಅನುರಾಗ, ಇದೇ ಅನನ್ಯ ಯೋಗ. ಈ ಬಗೆಯ ಅನನ್ಯ ಭಕ್ತಿಯಿಂದ ಭಗವಂತನನ್ನು ಧ್ಯಾನಿಸಿದಾಗ, ಪೂಜೆಗೈದಾಗ ಅವನು ಸುಪ್ರೀತನಾಗದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಸುಪ್ರೀತನಾದಂತಹ ಭಗವಂತ ಏನು ಮಾಡ್ತಾನೆ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಅಂತಹ ನನ್ನ ಭಕ್ತರನ್ನು ನಾನು ಅತಿ ಶೀಘ್ರದಲ್ಲಿಯೇ ಮೃತ್ಯು ಸಂಸಾರ ಸಾಗರದಿಂದ ಮೇಲೆತ್ತಿ ಉದ್ಧರಿಸಿ ಬಿಡ್ತೇನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಮೃತ್ಯು ಸಂಸಾರ ಸಾಗರ ಇದೊಂದು ಹೊಸ ಪದ ಪ್ರಯೋಗ. ಸಂಸಾರ ಸಾಗರ ಸಂಸಾರ ಸಾಗರ ಅಂತ ಹೇಳ್ತಕ್ಕಂತಹ ಶಬ್ದವನ್ನು ನಾವು ದಿನ ಬೆಳಗಾದರೂ ಉಪಯೋಗಿಸ್ಲೇ ಇರ್ತೇವೆ. ಆದರೆ ಮೃತ್ಯು ಸಂಸಾರ ಸಾಗರ ಅಂದ್ರೇನು? ನಿಜಕ್ಕೂ ಸಂಸಾರ ಅಂದ್ರೆಯೇ ಜನ್ಮ ಮೃತ್ಯುಗಳಿಂದ ಕೂಡಿದ್ದು. ಸಂಸಾರವೆಂದರೆ ಹೆಂಡಿರು ಮಕ್ಕಳಿರುವಂತಹ ಸಂಸಾರವಲ್ಲ, ಅದು ಕನ್ನಡ ಸಂಸಾರ. ಸಂಸಾರ ಅಂತಂದ್ರೆ ಜನನ ಮರಣಗಳಿಂದ ಕೂಡಿದಂತಹ ಸಂಸಾರ. ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿರತಕ್ಕಂಥ ಅಸಂಖ್ಯಾತ ಆಸೆಗಳಿಗೆ ಅನುಸಾರವಾಗಿ ಅಸಂಖ್ಯಾತ ಜನ್ಮಗಳನ್ನು ಎತ್ತಬೇಕಾಗುತ್ತೆ. ಅಸಂಖ್ಯಾತ ಜನ್ಮಗಳಂದ ಮೇಲೆ ಅಸಂಖ್ಯಾತ ಮರಣಗಳೂ ಕೂಡ ಕಟ್ಟಿಟ್ಟದ್ದೇ. ಯಾಕೆ ಅಂದ್ರೆ ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನಿಗೆ ಸಾವು ನಿಶ್ಚಯ. ಹೀಗೆ ಆಸೆಗಳಿಂದ ಪ್ರಚೋದಿತನಾಗಿ ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಸಾಯತಕ್ಕಂತಹದ್ದೇ ಸಂಸಾರ. ನಮ್ಮ ಆಸೆಗಳು ಅನಂತ, ಜನ್ಮ ಮರಣಗಳು ಅನಂತ. ಆದ್ದರಿಂದ ಈ ಸಂಸಾರವನ್ನ ಸಾಗರ ಅಂತ ಕರೆಯಲಾಗಿದೆ. ಸಾಗರದಲ್ಲಿ ಅಲೆಗಳ ಮೇಲೆ ಅಲೆಗಳು ಏಳುತ್ತಲೇ ಇರುತ್ತವೆ, ಬೀಳುತ್ತಲೇ ಇರುತ್ತವೆ. ಹಾಗೆಯೇ ನಾವು ಹುಟ್ಟುತ್ತಲೇ ಇರುತ್ತೇವೆ, ಸಾಯುತ್ತಲೇ ಇರ್ತೇವೆ. ಮತ್ತು ಸಾಗರ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಆಳವೋ ಅಷ್ಟೇ ಆಳವಾದದ್ದು, ಗಹನವಾದದ್ದು ನಮ್ಮ ಕರ್ಮದ ಗತಿ. ಇಂತಹ ಆಳವಾದ ಸಂಸಾರ ಸಾಗರದಲ್ಲಿ ಮುಳುಗಿ ಸದಾ ಮೃತ್ಯುವಿನ ಹಿಡಿತದಲ್ಲಿಯೇ ಇದ್ದೇವೆ ನಾವು. ಈ ಮೃತ್ಯುವಿನ ಹಿಡಿತದಿಂದ ಬಿಡಿಸಿಕೊಂಡು ಬರತಕ್ಕಂತಹ ಶಕ್ತಿ ನಮಗಿದೆಯೇನೋ? ಇಂತಹ ಆಳವಾದ ಸಾಗರದಲ್ಲಿ ಮುಳುಗಿರತಕ್ಕಂತಹ ನಾವು ಮೇಲೇಳುವ ಸಂಭವ ಇದೆಯೇನೋ? ಆದರೆ ಭಯಪಡಬೇಕಾದ ಕಾರಣವಿಲ್ಲ. ನಾವು ಪರಮಾತ್ಮನಲ್ಲಿ ಅವಿಚಲ ಶ್ರದ್ಧೆ ಇಟ್ಟು ಅವನನ್ನೇ ನಿರಂತರ ಧ್ಯಾನಿಸಿದ್ರಾಯಿತು. ಪರಮ ಕರುಣಾಮಯನಾದ ಅವನು, ಸರ್ವಶಕ್ತನಾದಂತಹ ಅವನು ಅತಿ ಶೀಘ್ರದಲ್ಲೇ ನಮ್ಮನ್ನ ಆ ಸಾಗರದ ಆಳದಿಂದ ಮೇಲೆತ್ತಿ ಉದ್ಧರಿಸಿ ಬಿಡ್ತಾನೆ. ಅದನ್ನೇ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಆದರೆ ಭಕ್ತನಾದವನು ಮಾಡಬೇಕಾದ ಕಾರ್ಯ ಏನು? ಅವನು ಮಾಡಬೇಕಾದ್ದು ಇಷ್ಟೇ, ಮಯ್ಯೇವ ಮನ ಆಧತ್ಸ್ವ ಮೈ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ಮಯ್ಯೇವ ಮನ ಆಧತ್ಸ್ವ ಮೈ ಬುದ್ಧಿಂ ನಿವೇಶಯ
निवसिष्यसि मय्येव अत ऊर्ध्वं न संशयः। अर्जुन ನನ್ನಲ್ಲಿಯೇ ಮನಸ್ಸನ್ನಿಡು, ನನ್ನಲ್ಲಿಯೇ ಬುದ್ಧಿಯನ್ನು ಹೊಗ್ಗಿಸು, ಹೀಗೆ ಮಾಡಿದರೆ ನೀನು ನನ್ನಲ್ಲಿಯೇ ವಾಸ ಮಾಡುವೆ, ಇದರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಇಲ್ಲಿ ಶ್ರೀಕೃಷ್ಣ ಭಕ್ತನಾದವನು ತನ್ನ ಮನಸ್ಸು ಬುದ್ಧಿಗಳೆರಡನ್ನೂ ಪರಮಾತ್ಮನಲ್ಲಿ ನೆಲೆಗೊಳಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಮನಸ್ಸು ಅಂದ್ರೇನು, ಬುದ್ಧಿ ಅಂದ್ರೇನು, ಅವೆರಡು ಬೇರೆ ಬೇರೆಯೇ? ನಿಜಕ್ಕೂ ನೋಡಿದ್ರು ಅವೆರಡೂ ಬೇರೆ ಬೇರೆ ಅಲ್ಲ, ಒಂದೇ. ಅಂತಃಕರಣ ಅಂತ ಅದಕ್ಕೆ ಹೆಸರು. ಆದರೆ ಆ ಒಂದೇ ಅಂತಃಕರಣ ಅಂತ ಹೇಳತಕ್ಕಂಥದ್ದು ನಾಲ್ಕು ಬಗೆಯಾಗಿ ಕೆಲಸ ಮಾಡುವಾಗ ಅದಕ್ಕೆ ನಾಲ್ಕು ಹೆಸರು. ಅದೇ ಅಂತಃಕರಣ ಅಂತ ಹೇಳತಕ್ಕಂಥದ್ದು ಸಂಕಲ್ಪ ವಿಕಲ್ಪಾತ್ಮಕವಾಗಿ ಕಾರ್ಯ ಮಾಡುವಾಗ, ಸಂಶಯ ವಿಪರ್ಯಯ ತಾಳುವಾಗ, ಒಂದು ವಿಷಯವನ್ನ ಇದೋ ಅಥವಾ ಅದೋ ಅಂತ ಸಂಶಯ ಪಡುವಾಗ ಅದಕ್ಕೆ ಮನಸ್ಸು ಅಂತ ಹೆಸರು. ಅದೇ ಅಂತಃಕರಣ ಅಂತ ಹೇಳ್ತಕ್ಕಂಥದ್ದು ನಿಶ್ಚಯಾತ್ಮಕವಾಗಿ ಒಂದು ವಸ್ತುವಿನ ಸ್ವರೂಪವನ್ನು ಇಂಥದ್ದೇ ಇದು ಅಂತ ನಿರ್ಧಾರವಾಗಿ ಹೇಳಿದಾಗ ಅದಕ್ಕೆ ಬುದ್ಧಿ ಅಂತ ಹೆಸರು. ಅದೇ ಅಂತಃಕರಣ ಅಂತ ಹೇಳ್ತಕ್ಕಂಥದ್ದು ಒಂದು ವಿಷಯವನ್ನು ನೆನಪಿಸಿಕೊಂಡು ತರಂಗ ತರಂಗವಾಗಿ ಹರಿದಾಗ ಅದಕ್ಕೆ ಚಿತ್ತ ಅಂತ ಹೆಸರು. ಅದೇ ಅಂತಃಕರಣ ಅಂತ ಹೇಳ್ತಕ್ಕಂಥದ್ದು ನಾನು ನನ್ನದು ನನಗೆ, ನಾನು ನನ್ನದು ನನಗೆ ಅಂತ ಹೇಳುವಾಗ ಅದಕ್ಕೆ ಅಹಂಕಾರ ಅಂತ ಹೆಸರು. ಆದ್ರಿಂದ ಈ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಗಳೆಲ್ಲವೂ ಕೂಡ ಒಂದೇ ಹೆಸರಿನ ಅಂತಃಕರಣವೇ ಆಗಿದೆ. ಆದ್ರಿಂದಲೇನೇ ನಿನ್ನ ಸಮಗ್ರ ಅಂತಃಕರಣವನ್ನೇ ನನ್ನಲ್ಲಿಡು ಅಂತ ಹೇಳುವುದರ ಬದಲಿಗೆ ಪರ್ಯಾಯವಾಗಿ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ನಿನ್ನ ಮನಸ್ಸನ್ನು ನನ್ನಲ್ಲಿಡು, ನಿನ್ನ ಬುದ್ಧಿಯನ್ನು ನನ್ನಲ್ಲಿ ಹೊಗ್ಗಿಸು ಅಂತ. ಇಲ್ಲಿ ಒಂದು ಪ್ರಶ್ನೆ ಹೇಳಬಹುದು ಏನು ಅಂತ ಹೇಳಿದ್ರೆ, ಆಗೇನೋ ಶ್ರೀಕೃಷ್ಣ ಇದ್ದ, ಅರ್ಜುನ ಅವನನ್ನೇ ನೋಡ್ತಾ, ಅವನಲ್ಲಿ ಮನಸ್ಸನ್ನು ಇಡಬಹುದಾಗಿತ್ತು, ಬುದ್ಧಿಯನ್ನು ಹೊಗ್ಗಿಸಬಹುದಾಗಿತ್ತು, ಆದರೆ ಈಗ ಅವನು ಸಾಕ್ಷಾತ್ತಾಗಿ ಇಲ್ಲವಲ್ಲ ಅಂತ. ಇಲ್ಲಿಯೇ ನಮಗೆ ಸಾಕಾರ ವಿಗ್ರಹದ ಅಥವಾ ಭಾವಚಿತ್ರದ ಅವಶ್ಯಕತೆ ಬರೋದು. ಶ್ರೀಕೃಷ್ಣ ಸಾಕ್ಷಾತ್ತಾಗಿ ಈಗ ಇಲ್ಲದೆ ಹೋದರೂ ಕೂಡ ಅವನ ಭಾವಚಿತ್ರವನ್ನು ಅಥವಾ ಸುಂದರವಾದ ವಿಗ್ರಹವನ್ನು ಕಣ್ಣು ಮುಂದೆ ಇಟ್ಟುಕೊಂಡು ಮನೋಬುದ್ಧಿಗಳನ್ನು ಅವನಲ್ಲಿ ನೆಲೆಗೊಳಿಸಬಹುದು. ಈ ಕಾರಣದಿಂದಾಗಿಯೇ ಬಾಹ್ಯ ಪೂಜೆ ಅಥವಾ ಪಾರಾಯಣಾದಿಗಳ ಆವಿಷ್ಕಾರ ಆಗಿದೆ. ಅವರವರ ಇಷ್ಟ ದೇವತೆಯ ವಿಗ್ರಹಕ್ಕೆ ಅಥವಾ ಭಾವಚಿತ್ರಕ್ಕೆ ಧೂಪ ದೀಪ ನೈವೇದ್ಯಾದಿಗಳನ್ನು ಮಾಡ್ತಾ ಅದರ ಮುಂದೆ ಕುಳಿತುಕೊಂಡು ಪಾರಾಯಣಾದಿಗಳನ್ನು ಮಾಡ್ತಾ ಮನಸ್ಸು ಸಹಜವಾಗಿಯೇ ಅವನಲ್ಲಿ ಅನುರಕ್ತವಾಗಿ ಅವನಲ್ಲಿಯೇ ನೆಲೆ ನಿಲ್ಲುತ್ತದೆ. ಇವಲ್ಲದೆ ಭಾಗವತ ಪುರಾಣಗಳೇ ಮೊದಲಾದಂತಹ ಗ್ರಂಥಗಳಲ್ಲಿ ಅವನ ಅದ್ಭುತ ಲೀಲೆಗಳ ವರ್ಣನೆ ಇವೆ. ಇವುಗಳನ್ನು ಓದ್ತಾ ಇರುವುದರ ಮೂಲಕ ಮತ್ತು ಭಕ್ತಾದಿಗಳು ಸೇರಿ ಆ ಕುರಿತಾಗಿ ಪರಸ್ಪರ ಮಾತನಾಡ್ತಾ ಇರುವುದರ ಮೂಲಕ ಮನಸ್ಸನ್ನು ಅವನಲ್ಲಿಯೇ ನೆಲೆಗೊಳಿಸಬಹುದು. ಅವನ ಕೀರ್ತನೆಗಳನ್ನು ಹಾಡ್ತಾ ಇದ್ದರೂ ಕೂಡ ಮನೋಬುದ್ಧಿಗಳು ಅವನಲ್ಲಿ ನೆಲೆಗೊಳ್ಳುತ್ತವೆ. ಇವುಗಳಲ್ಲದೆ ಗುರುವಿನಿಂದ ಉಪದಿಷ್ಟವಾದಂತಹ ಮಂತ್ರವನ್ನು ನಿರಂತರವಾಗಿ ಜಪಿಸ್ತಾ ಇರುವುದರಿಂದಲೂ ಕೂಡ ಮನೋಬುದ್ಧಿಗಳು ಅವನಲ್ಲಿ ನೆಲೆಗೊಳ್ಳುತ್ತವೆ. ಹೀಗೆ ನಾನಾ ಉಪಾಯಗಳಿಂದ ಮನೋಬುದ್ಧಿಗಳನ್ನು ಅವನಲ್ಲಿ ನೆಲೆಗೊಳಿಸಿದಾಗ ನಾವು ಅವನಲ್ಲಿಯೇ ವಾಸಿಸುವಂತಹ ಸೌಭಾಗ್ಯ ನಮ್ಮದಾಗುತ್ತೆ. ನಿಜವಾಗಿಯೂ ನಾವು ವಾಸಿಸಬೇಕಾದಂತಹ ಮನೆಯೇ ಅದು. ಈ ಪ್ರಪಂಚದಲ್ಲಿ ಇರತಕ್ಕಂತಹ ಮನೆ ಸುಮ್ಮನೆ. ಪುರಂದ್ರದಾಸರು ಹೇಳ್ತಾರೆ, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ. ಕದ ಬಾಗಿಲಿರಿಸಿದ ಕಳ್ಳ ಮನೆ ಇದು, ಕದ ಬಾಗಿಲಿರಿಸಿದ ಕಳ್ಳ ಮನೆ ಇದು, ಮುದದಿಂದಲೋಲಾಡು ಸುಳ್ಳು ಮನೆ ಸುಳ್ಳು ಮನೆ. ಇದಿರಾಗಿ ವೈಕುಂಠವಾಸ ಮಾಡುವಂತ ಇದ
ಅಧಿರಾಗಿ ವೈಕುಂಠ ವಾಸ ಮಾಡುವಂತ ಪದುಮನಾಭನ ದಿವ್ಯ ಬದುಕು ಮನೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೇ ಸುಮ್ಮನೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೇ ಸುಮ್ಮನೆ ಮಾಳಿಗೆ ಮನೆ ಎಂದು ನೆಚ್ಚಿ ಕೇಡಲಿ ಬೇಡ ಮಾಳಿಗೆ ಮನೆ ಎಂದು ನೆಚ್ಚಿ ಕೇಡಲಿ ಬೇಡ ಕೇಳಯ್ಯ ಹರಿ ಕಥೆ ಶ್ರವಣಂಗಳ ಶ್ರವಣಂಗಳ ನಾಳೆಯ ಮಧುತರು ಬಂದೆಳೆದೊಯ್ಯುವಾಗ ನಾಳೆಯ ಮಧುತರು ಬಂದೆಳೆದೊಯ್ಯುವಾಗ ಮಾಳಿಗೆ ಮನೆಯು ಸಂಗಡ ಬಾರದಯ್ಯ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೇ ಸುಮ್ಮನೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೇ ಸುಮ್ಮನೆ ಮಡದಿ ಮಕ್ಕಳೆಂಬ ಹಂಬಲ ನಿನಗೆ ಕುಮಡದಿ ಮಕ್ಕಳೆಂಬ ಹಂಬಲ ನಿನಗೆ ಕು ಕಡು ಗೊಬ್ಬುತನದಲ್ಲಿ ನಡೆಯದಿರು ನಡೆಯದಿರು ಒಡೆಯ ಶ್ರೀ ಪುರಂದರ ವಿಠಲನ ಚರಣವ ಒಡೆಯ ಶ್ರೀ ಪುರಂದರ ವಿಠಲನ ಚರಣವ ದೃಢ ಭಕ್ತಿಯಲ್ಲಿ ನೀ ಭಜಿಸಲೋ ಮನುಜ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೇ ಸುಮ್ಮನೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೇ ಸುಮ್ಮನೆ ಇಲ್ಲಿ ಒಂದು ಪ್ರಶ್ನೆ ಹೇಳಬಹುದು ಏನು ಅಂತಂದ್ರೆ ಹುಲು ಮಾನವರಾದ ನಾವು ಭಗವಂತನಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯವೇ ಅಲ್ಲದೆ ಕೇವಲ ನಮ್ಮ ಮನೋಬುದ್ಧಿಗಳನ್ನು ಅವನಲ್ಲಿ ನೆಲೆಗೊಳಿಸುವಷ್ಟರಿಂದಲೇ ನಾವು ಅವನಲ್ಲಿ ವಾಸ ಮಾಡೋದಕ್ಕೂ ಸಾಧ್ಯವೇ ಅಂತ ಇದಕ್ಕೆ ಶ್ರೀಕೃಷ್ಣ ಸ್ಪಷ್ಟವಾದ ದನಿಯಲ್ಲಿ ಹೇಳ್ತಾ ಇದ್ದಾನೆ ನ ಸಂಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ ಇದಕ್ಕಿಂತಲೂ ಶ್ರೇಷ್ಠವಾದದ್ದು ಇನ್ಯಾವುದೂ ಇಲ್ಲ ಇದಕ್ಕಿಂತಲೂ ಮೇವಿನದ್ದಾದ್ದು ಇನ್ಯಾವುದೂ ಇಲ್ಲ ಇದರಲ್ಲಿ ಸಂಶಯವಿಲ್ಲ ಅವನಲ್ಲಿ ನಾವು ವಾಸ ಮಾಡುವಂತಾಗುವುದರಲ್ಲಿ ಸಂಶಯವೇ ಇಲ್ಲವಂತೆ ನಿಜ ಯದ್ಭಾವಂ ತದ್ಭವತಿ ನಾವು ನಮ್ಮ ಮನೋಬುದ್ಧಿಗಳಿಂದ ಏನನ್ನು ಭಾವಿಸ್ತೇವೋ ಅದೇ ಆಗ್ತೇವೆ ಕ್ರೂರವಾಗಿ ಮಾತನಾಡತಕ್ಕಂಥವರ ಮುಖದಲ್ಲಿ ಕ್ರೂರತನ ದುಷ್ಟ ಕಾರ್ಯಗಳಲ್ಲಿ ತೊಡಗಿರತಕ್ಕಂಥವರ ಮುಖದಲ್ಲಿ ದುಷ್ಟತನ ಎದ್ದು ಕಾಣೋದಿಲ್ವೇ ಹಾಗೇನೇನೆ ಶಾಂತವಾಗಿ ಮಾತನಾಡತಕ್ಕಂಥವರ ಮುಖದಲ್ಲಿ ಶಾಂತಿ ಸತ್ಕಾರ್ಯ ಮಾಡತಕ್ಕಂಥವರ ಮುಖದಲ್ಲಿ ಸೌಜನ್ಯ ಎದ್ದು ಕಾಣೋದಿಲ್ವೇ ಅಂತೆಯೇ ಯಾರು ಭಗವಂತನ ಲೌಕಿಕ ಅಲೌಕಿಕವಾದಂತಹ ಜ್ಯೋತಿ ರೂಪದ ಕುರಿತಾಗಿ ಧ್ಯಾನಿಸ್ತಾರೋ ಯಾರು ಭಗವಂತನ ಅನಂತ ಕಲ್ಯಾಣ ಗುಣಗಳ ಕುರಿತಾಗಿ ಮನನ ಮಾಡ್ತಾರೋ ಅವರ ಸಮಗ್ರ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದು ಪರಮ ಪರಿಶುದ್ಧವಾಗಿ ಪರಮ ಸಾತ್ವಿಕವಾಗಿ ಪರಿಣಮಿಸುತ್ತೆ ಭಗವಂತನ ಅಲೌಕಿಕ ಆಧ್ಯಾತ್ಮಿಕ ವ್ಯಕ್ತಿತ್ವವೇ ಅವನ ಭಕ್ತನಲ್ಲಿಯೂ ಕೂಡ ಹರಿದು ಬರುತ್ತೆ ಇಂತಹ ಭಕ್ತರು ಸದಾ ಸರ್ವದಾ ಭಗವಂತನೊಂದಿಗೆ ವಾಸಿಸುವಂತಾಗುವುದರಲ್ಲಿ ಸಂಶಯ ಏನಿದೆ ಈಗ ಶ್ರೀಕೃಷ್ಣ ಇನ್ನೊಂದು ಮಾತನ್ನ ಇಲ್ಲಿ ಹೇಳ್ತಾನೆ ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮೈ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಂ ಇಚ್ಛಾಪ್ತುಂ ಧನಂಜಯ ಧನಂಜಯ ಒಂದು ವೇಳೆ ನೀನು ನನ್ನಲ್ಲಿ ಚಿತ್ತವನ್ನು ಚೆನ್ನಾಗಿ ಸ್ಥಿರವಾಗಿ ಇಡೋದಕ್ಕೆ ಶಕ್ತನಾಗದೇ ಇದ್ರೆ ಆಗ ಅಭ್ಯಾಸ ಯೋಗದಿಂದ ನನ್ನನ್ನು ಪಡೆಯುವುದಕ್ಕೆ ಇಚ್ಛಿಸು ಅಂತ ಇಲ್ಲಿ ಶ್ರೀಕೃಷ್ಣ
ಮನಸ್ಸು ಅನ್ನುವ ಬದಲಿಗೆ ಚಿತ್ತ ಅನ್ನುವ ಪದವನ್ನು ಉಪಯೋಗಿಸಿದ್ದನ್ನು ಗಮನಿಸಬೇಕು. ಇಲ್ಲಿ ಶ್ರೀಕೃಷ್ಣ ಹೊಸದೊಂದು ಉಪಾಯವನ್ನು ಸೂಚಿಸ್ತಾ ಇದ್ದಾನೆ. ಶ್ರೀಕೃಷ್ಣ ನಮ್ಮೆಲ್ಲರ ಅಂತರ್ಯಾಮಿ, ಆದ್ರಿಂದ ಅವನಿಗೆ ನಮ್ಮ ಮನಸ್ಸಿನ ದುರವಸ್ಥೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ನಮ್ಮ ಮನಸ್ಸಿನ ದುರವಸ್ಥೆ ಏನದು, ಅದು ಸ್ಥಿರವಾಗಿ ಒಂದು ಕಡೆ ನಿಲ್ಲುವ ಸ್ವಭಾವದ್ದಲ್ಲ. ಈ ಮನಸ್ಸನ್ನ ಮರ್ಕಟನಿಗೆ ಹೋಲಿಸಿದ್ದಾರೆ ಕೆಲವರು, ಇನ್ನು ಕೆಲವರು ಈ ಮನಸ್ಸನ್ನ ಮದಭರಿತವಾದ ಆನೆಗೆ ಹೋಲಿಸಿದ್ದಾರೆ. ಮದಭರಿತವಾದ ಆನೆ ಹೇಗೆ ಎಲ್ಲ ಅಡೆತಡೆಗಳನ್ನ ಮುರಿದು ಧಿಮಾಕಿನಿಂದ ತನಗೆ ಬೇಕೆಂಬ ಕಡೆಗೆ ಹೋಗ್ತದೋ, ಚಂಚಲ ಚಿತ್ತವಾದಂತಹ ಮರ್ಕಟ ಸದಾ ಕೊಂಬೆಯಿಂದ ಕೊಂಬೆಗೆ ಜಿಗಿದಾಡ್ತಾ ಇರುತ್ತೋ, ಹಾಗೇನೇನೆ ಈ ಮನಸ್ಸು ಕೂಡ. ಇಂತಹ ಮನಸ್ಸನ್ನು ತನ್ನ ಮೇಲೆ ನೆಲೆ ನಿಲ್ಲಿಸಿ ಧ್ಯಾನ ಮಾಡಬೇಕು ಅಂತ ಶ್ರೀಕೃಷ್ಣ ಹೇಳಿದರೂ ಕೂಡ ಅದು ಸಾಧ್ಯವೇ? ಈ ಮನಸ್ಸಿನ ಚಂಚಲತೆಯ ಬಗ್ಗೆ ಅರ್ಜುನ ಈ ಹಿಂದೆಯೇ ಶ್ರೀಕೃಷ್ಣನಿಗೆ ಹೇಳಿಕೊಂಡಿದ್ದ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಹೇ ಕೃಷ್ಣ, ಈ ಮನಸ್ಸು ಬಹಳ ಚಂಚಲವಾದ್ದು, ಅದು ಅತ್ಯಂತ ಬಲಶಾಲಿಯಾಗಿದ್ದುಕೊಂಡು ತುಂಬ ಕ್ಷೋಭೆಯನ್ನ ಅಲ್ಲೋಲ ಕುಲ್ಲೋಲವನ್ನ ಉಂಟು ಮಾಡ್ತಾ ಇದೆ. ಅದನ್ನು ನಿಗ್ರಹಿಸುವುದು ಅಂತಂದ್ರೆ ಗಾಳಿಯನ್ನು ಹಿಡಿದು ಕಟ್ಟಿ ಹಾಕುವಷ್ಟೇ ಸುಲಭ ಅಂತ. ಅರ್ಜುನನ ಈ ಸಮಸ್ಯೆಗೆ ಶ್ರೀಕೃಷ್ಣ ಅಂದೇ ಉತ್ತರವನ್ನು ಕೊಟ್ಟಿದ್ದ. ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಹೇ ಮಹಾಬಾಹು, ಮನಸ್ಸು ಚಂಚಲವಾದದ್ದು ಅಂತನ್ನೋದರಲ್ಲಿ ಸಂಶಯವೇ ಇಲ್ಲ. ಅದನ್ನು ನಿಗ್ರಹಿಸುವ ಕೆಲಸ ಅತ್ಯಂತ ಕಷ್ಟಕರ ಅನ್ನೋದರಲ್ಲೂ ಯಾವ ಸಂದೇಹವಿಲ್ಲ. ಆದರೂ ಅರ್ಜುನ, ಅಭ್ಯಾಸ ಹಾಗೂ ವೈರಾಗ್ಯದ ಮೂಲಕ ಅದನ್ನು ಸ್ವಾಧೀನಪಡಿಸಿಕೊಳ್ಳಬಹುದು ಅಂತ. ಈ ಮನಸ್ಸು ಚಂಚಲ ಸ್ವಭಾವದ್ದು ಅಂತ ಹೇಳ್ತಕ್ಕಂಥ ಮಾತನ್ನ ಶ್ರೀಕೃಷ್ಣ ಒಪ್ಪಿಕೊಂಡಿದ್ದಾನೆ. ಈ ಮನಸ್ಸನ್ನು ನಿಗ್ರಹಿಸಿ ಹತೋಟಿಗೆ ತರತಕ್ಕಂತಹ ಕೆಲಸ ಅತ್ಯಂತ ಕಷ್ಟಕರವಾದದ್ದು ಅನ್ನೋದನ್ನು ಕೂಡ ಅವನು ಒಪ್ಪಿಕೊಂಡಿದ್ದಾನೆ. ಆದರೆ ಹೇಗಿದ್ರೂ ಈ ಮನಸ್ಸು ಚಂಚಲ ಸ್ವಭಾವದ್ದು ಅಂತನ್ನುವ ಕಾರಣದಿಂದ ಅದನ್ನ ಅದರ ಪಾಡಿಗೆ ಸ್ವೇಚ್ಛೆಯಾಗಿ ಬಿಡೋದಕ್ಕೆ ಮಾತ್ರ ಶ್ರೀಕೃಷ್ಣ ಒಪ್ಪೋದಿಲ್ಲ. ಚಂಚಲವಾದರೂ ಕೂಡ ಅದನ್ನು ನಿಗ್ರಹಿಸಬೇಕು, ನಿಗ್ರಹಿಸಬಹುದು ಅಂತ ಹೇಳ್ತಾನೆ. ಹೇಗೆ ನಿಗ್ರಹಿಸೋದು? ಅಭ್ಯಾಸ ಮತ್ತು ವೈರಾಗ್ಯದಿಂದ. ಅಭ್ಯಾಸೇನುತುಕೋಂತೆಯ ವೈರಾಗ್ಯೇನ ಜಗೃಹ್ಯತೆ. ಈಗ ಇಲ್ಲಿಯೂ ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾನೆ ಅರ್ಜುನ. ಒಂದು ವೇಳೆ ನಿನಗೆ ನಿನ್ನ ಮನಸ್ಸನ್ನು ಸ್ಥಿರವಾಗಿ ನನ್ನಲ್ಲಿ ಇಡೋದಕ್ಕೆ ಸಾಧ್ಯವಾಗದೆ ಹೋದರೆ ಅಭ್ಯಾಸ ಯೋಗದಿಂದ ನನ್ನನ್ನು ಪಡೆಯೋದಕ್ಕೆ ಇಚ್ಛಿಸು, ಅಭ್ಯಾಸ ಯೋಗವನ್ನು ಪ್ರಯತ್ನ ಮಾಡಿ ನೋಡು ಅಂತ. ಒಂದು ಔಷಧವಾಗದಿದ್ರೆ ಇನ್ನೊಂದು ಔಷಧ ತಿಂದು ನೋಡಪ್ಪ ಅಂತ. ಇಲ್ಲಿ ಎರಡು ಪ್ರಮುಖವಾದ ವಿಚಾರಗಳಿವೆ. ಒಂದು ಅಭ್ಯಾಸ ಯೋಗವನ್ನು ಆಚರಿಸೋದು, ಇನ್ನೊಂದು ಭಗವಂತನನ್ನು ಪಡೆಯೋದಕ್ಕೆ ಇಚ್ಛಿಸೋದು. ಅಭ್ಯಾಸ ಯೋಗ ಅಂದ್ರೆ ಏನದು? ಭಕ್ತಿ ಯೋಗದ ಹಾಗೆಯೇ ಇದೊಂದು ಯೋಗವೇನು? ನಿಜ, ಒಂದು ದೃಷ್ಟಿಯಿಂದ ಇದು ಕೂಡ ಒಂದು ಯೋಗವೇ ಸರಿ. ಅಭ್ಯಾಸ ಅಂತಂದ್ರೆ ಮತ್ತೆ ಮತ್ತೆ ಪ್ರಯತ್ನ, ಮತ್ತೆ ಮತ್ತೆ ಮಾಡತಕ್ಕಂತಹ ಪ್ರಯತ್ನ. ಉತ್ತಮ ಸಂಗೀತ ಉಸ್ತಾದನೊಬ್ಬನನ್ನ ನೀವು ಕೇಳಿ ನೋಡಿ. ಉಸ್ತಾದ ಅಂದ್ರೆ ಉತ್ತರ ಹಿಂದೂಸ್ತಾನದಲ್ಲಿ ಇರತಕ್ಕಂಥವ್ರು, ದಕ್ಷಿಣ ಹಿಂದೂಸ್ತಾನದಲ್ಲಿ ಇರತಕ್ಕಂತಹ ಉಸ್ತಾದನ್ನು ಉಸ್ತಾದ ಅಂತ ಕರೆಯೋದ್ರೆ ವಿದ್ವಾಂಸರು, ಒಂದು ಸಂಗೀತ ವಿದ್ವಾಂಸರು. ಅವ್ರನ್ನ ಕೇಳಿ ನೋಡಿದ್ರೆ ಅವ್ರು ಹೇಳ್ತಾರೆ, ಅವನ ಅಷ್ಟು ಚೆನ್ನಾಗಿ ಹಾಡೋದಕ್ಕೆ ಹ್ಯಾಕೆ ಕಲಿತ ಅಂತ ಅವ್ರನ್ನ ನಾವೇನಾದ್ರೂ ಕೇಳಿದ್ರೆ ಅದಕ್ಕೆ ಆತ ಹೇಳ್ತಾನೆ, ನಾನು ಪ್ರತಿದಿನ ತಪ್ಪದೆ 12 ಗಂಟೆಗಳ ಕಾಲ ಅಭ್ಯಾಸ ಮಾಡಿದ್ದೇನೆ ಅಂತ. ಪಿ ಟಿ ಎಲ್ ಚೌಡಯ್ಯನವರು 14 ಗಂಟೆಗಳ ಕಾಲ ಪ್ರತಿದಿನ ಅಭ್ಯಾಸ ಮಾಡಿದ್ರು ಅಂತ ಹೇಳ್ತಕ್ಕಂಥ ಮಾತಿದೆ. ಈ ಮನಸ್ಸಿಗೆ ಯಾವ ವಿಷಯದಲ್ಲಿ ಅಭ್ಯಾಸವನ್ನು ಮಾಡಿಸಿದರೆ ಅದರಲ್ಲಿ ಅದು ಪರಿಣತವಾಗುತ್ತೆ.
ಉತ್ತಮ ಆಟಗಾರ ಪ್ರತಿದಿನ ಆಟವಾಡುವುದನ್ನು ಅಭ್ಯಾಸ ಮಾಡಿರುತ್ತಾನೆ. ಉತ್ತಮ ನರ್ತಕಿ ಪ್ರತಿದಿನ ನರ್ತನವನ್ನು ಅಭ್ಯಾಸ ಮಾಡಿರುತ್ತಾಳೆ. ಇಲ್ಲದಿದ್ರೆ ಬಹಳ ಬೇಗ ಮಧ್ಯಪ್ರದೇಶ ಅಂತ ಹೇಳ್ತಕ್ಕಂಥದ್ದು ಗುಡಾಣ ರೂಪದಲ್ಲಿ ಬೆಳೆದು ಮತ್ತೆ ಕುಣಿಯುದು ಬರೀ ಹೊಟ್ಟೆ ಮಾತ್ರ ಕುಣಿತದಷ್ಟೇನೆ. ಕೆಲವರು ಒಳ್ಳೆ ಕುಂಭಕರ್ಣನ ಹಾಗೆ ನಿದ್ರೆ ಕೂಡ ಮಾಡಬಲ್ಲರು. ಹೇಗೆ? ಅವರು ಅದನ್ನು ಅಭ್ಯಾಸ ಮಾಡಿದ್ದಾರೆ. ಅಂತೂ ಈ ಅಭ್ಯಾಸ ಅಂತ ಹೇಳ್ತಕ್ಕಂಥದ್ದು ಒಂದು ಪ್ರಚಂಡವಾದ ಶಕ್ತಿಯನ್ನು ನಮಗೆ ತಂದುಕೊಡಬಲ್ಲದು. ಶಾರೀರಿಕ ಅಭ್ಯಾಸದಿಂದ ಶಾರೀರಿಕ ಶಕ್ತಿ, ಮಾನಸಿಕ ಅಭ್ಯಾಸದಿಂದ ಮಾನಸಿಕ ಶಕ್ತಿ, ನೈತಿಕ ಅಭ್ಯಾಸದಿಂದ ನೈತಿಕ ಶಕ್ತಿ, ಆಧ್ಯಾತ್ಮಿಕ ಅಭ್ಯಾಸದಿಂದ ಆಧ್ಯಾತ್ಮಿಕ ಶಕ್ತಿ. ಈ ಅಭ್ಯಾಸವನ್ನು ಶ್ರೀಕೃಷ್ಣ ಯೋಗ ಅಂತ ಯಾಕೆ ಕರೆದಿದ್ದಾನೆ ಅಂತಂದ್ರೆ, ಇದರಿಂದ ಕ್ರಮೇಣ ಏಕಾಗ್ರತೆಯನ್ನು ಸಂಪಾದಿಸಿಕೊಳ್ಳಬಹುದು. ನಿರಂತರ ಅಭ್ಯಾಸದ ಮೂಲಕ ಸಿದ್ಧಿಸುವಂತಹ ಏಕಾಗ್ರತೆಯೇ ಯೋಗ, ಅಭ್ಯಾಸ ಯೋಗ. ಪ್ರತಿದಿನ ಪ್ರಯತ್ನ ಮಾಡ್ತು ಅಂತ ಹೇಳಿದ್ರೆ, ಎಂಥ ಅಸಾಧ್ಯವಾದದ್ದು ಕೂಡ ಸುಸಾಧ್ಯವಾಗುತ್ತೆ. ಈಗ ಅಭ್ಯಾಸ ಮಾಡಬೇಕು ಅಂತ ಅನ್ನೋದೇನೋ ಸರಿಯೇ, ಆದರೆ ಅಭ್ಯಾಸವನ್ನು ಹೇಗೆ ಮಾಡಬಹುದು, ಮತ್ತು ಇಲ್ಲಿ ಮಾಡಬೇಕಾದ ಅಭ್ಯಾಸವಾದರೂ ಏನು, ಇಲ್ಲಿ ಮಾಡಬೇಕಾದಂತಹ ಅಭ್ಯಾಸ ಏನು ಅಂತಂದ್ರೆ, ಅಲ್ಲಿ ಇಲ್ಲಿ ಹರಿದಾಡುವಂತಹ ಮನಸ್ಸನ್ನ ಮೆಲ್ಲ ಮೆಲ್ಲಗೆ ಭಗವಂತನನ್ನು ನಿಲ್ಲಿಸುವ ಪ್ರಯತ್ನ ಮಾಡುವುದು, ಇಲ್ಲಿ ಅದು ಅಭ್ಯಾಸ ಅಂತ. ಇದರ ಕ್ರಮವನ್ನು ಕೂಡ ಶ್ರೀಕೃಷ್ಣ ಹಿಂದೆಯೇ ಹೇಳಿದ್ದ ಭಗವದ್ಗೀತೆಯ ರಾಜಯೋಗ ಅಂತನೋ ಅಧ್ಯಾಯದಲ್ಲಿ, ಶನೈ ಶನೈರು ಪರಮೇ ಬುದ್ಧ್ಯಾ ಧೃತಿ ಗೃಹೀತಯ ಆತ್ಮಸಂಸ್ಥಂ ಮನಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ವಿವೇಕಪೂರ್ಣವಾದ ಬುದ್ಧಿಯ ಸಹಾಯದಿಂದ, ಧೈರ್ಯದಿಂದೊಡಗೂಡಿದ ಬುದ್ಧಿಯ ಸಹಾಯದಿಂದ ಈ ಮನಸ್ಸನ್ನು ಮೆಲ್ಲ ಮೆಲ್ಲಗೆ ಹತೋಟಿಗೆ ತಂದುಕೊಳ್ಳಬೇಕು. ಧೃತಿ ಅಂದರೆ ಧೈರ್ಯ, ಮನಸ್ಸು ಯಾವುದ್ಯಾವುದೋ ಬ್ಯಾಡದಿರತಕ್ಕಂತಹ ವಿಚಾರಕ್ಕೆ, ಕೆಟ್ಟ ವಿಚಾರಕ್ಕೆ ಹರಿದಾಡುವ ಸಂದರ್ಭದಲ್ಲಿ ಮನುಷ್ಯ ಅಧೀರನಾಗ್ತಾನೆ, ಇದೇನಪ್ಪ ಇದು, ಆಗ ಧೈರ್ಯವನ್ನು ತಂದುಕೊಳ್ಳಬೇಕು ಅಂತನ್ನುವ ಕಾರಣದಿಂದ ಧೃತಿ ಅಂತನ್ನುವ ಶಬ್ದವನ್ನು ಇಲ್ಲಿ ಉಪಯೋಗಿಸಲಾಗಿದೆ. ಹೀಗೆ ಹತೋಟಿಗೆ ಹಿಡಿತಕ್ಕೆ ತಂದುಕೊಂಡಂತಹ ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಿ ಬೇರೇನನ್ನು ಯೋಚಿಸಬಾರದು. ಅಕಿಂಚಿದಪಿ ಚಿಂತೆಯೇತು, ಅನವಶ್ಯಕವಾಗಿ ಇತರರ ವಿಚಾರದಲ್ಲಿ ಗಮನ ಕೊಡತಕ್ಕಂತಹ ಬುದ್ಧಿಯನ್ನು ನಿಲ್ಲಿಸಬೇಕು, ಬೇರೇನನ್ನು ಯೋಚಿಸಬಾರದು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಆಧ್ಯಾತ್ಮಿಕ ಸಾಧನೆ ಮಾಡ ಹೊರಟಂತಹ ಸಾಧಕನಲ್ಲಿ ಕೆಂಚಿತ್ತಾದರೂ ವಿವೇಕ ಇದ್ದಿರಲೇಬೇಕಲ್ವೇ? ವಿವೇಕ ಅಂದ್ರೇನು? ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ನಿತ್ಯವಾದದ್ದು, ಯಾವುದು ಕ್ಷಣಿಕವಾದದ್ದು, ಯಾವುದು ಯುಕ್ತವಾದದ್ದು, ಯಾವುದು ಅಯುಕ್ತವಾದದ್ದು ಅಂತನ್ನೋದನ್ನು ವಿಂಗಡಿಸಿ ವಿಭಜಿಸಿ ತಿಳಿಯಬಲ್ಲಂತಹ ತಾರತಮ್ಯ ಜ್ಞಾನ ಇದೇ ವಿವೇಕ. ಇಂತಹ ವಿವೇಕದಿಂದ ಕೂಡಿದಂತಹ ಬುದ್ಧಿಯಿಂದ ಮನವೆಂಬ ಮರ್ಕಟನನ್ನು ಮೆಲ್ಲ ಮೆಲ್ಲಗೆ ಹಿಡಿದು ತರಬೇಕು. ಸ್ಲೋಲಿ ಸ್ಲೋಲಿ ಕ್ಯಾಚ್ ದಿ ಮಂಕಿ. ಈ ಮನಸ್ಸನ್ನು ಒಂದೇ ಸಲಕ್ಕೆ ಹಿಡಿದು ಎಳೆದು ತರೋದಕ್ಕೆ ಸಾಧ್ಯವಿಲ್ಲ, ಅದು ಮತ್ತೆ ಮತ್ತೆ ಎಲ್ಲೆಲ್ಲಿಗೋ ಹಾರಿ ಹೋಗುತ್ತೆ. ಆಗ ಮತ್ತೆ ಮತ್ತೆ ಅದನ್ನು ಹಿಡಿದು ತರಬೇಕಾಗುತ್ತೆ. ಅದನ್ನೇ ಶ್ರೀಕೃಷ್ಣ ಹೇಳ್ತಾನೆ, ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂನಯೇತ್. ಈ ಚಂಚಲವಾದಂತಹ ಮತ್ತು ಅಸ್ಥಿರವಾದ ಮನಸ್ಸು ಎಲ್ಲೆಲ್ಲಿಗೆ ಹಾರಿ ಹೋಗಿ ಕುಳಿತುಕೊಳ್ಳುತ್ತೋ ಅಲ್ಲಿಂದ ಎಳೆದು ತಂದು, ಹಾಗಾಗಿಯೇ ಎಳೆದು ತಂದು ಪರಮಾತ್ಮನಲ್ಲಿಯೇ ನಿಲ್ಲಿಸಬೇಕು, ನಿಲ್ಲಿಸಿಕೊಳ್ಳಬೇಕು. ಅಭ್ಯಾಸ ಅಭ್ಯಾಸ ಅಂದರೆ ಇದೇನೇನೆ. ಮನಸ್ಸಿಗೂ ಒಂದು ಅಭ್ಯಾಸ ಇದೆ, ಅಲ್ಲಿ ಇಲ್ಲಿ ಹೋಗುವಂಥದ್ದು. ನಾವು ಹೊಸ ಅಭ್ಯಾಸ ಮಾಡಬೇಕು, ಎಳೆದು ತರುವಂಥದ್ದು. ನಿಜಕ್ಕೂ ತುಂಬ ಸ್ವಾರಸ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ಭಗವಂತ ಆನಂದ ಸ್ವರೂಪಿ. ಕಲ್ಲು ಸಕ್ರಿಯ ಎಲ್ಲ ಭಾಗವೂ ಸಿಹಿಯಾಗಿರುವಂತೆ ಭಗವಂತ ಸರ್ವವಿಧದಿಂದಲೂ ಆನಂದ ಸ್ವರೂಪ.
ಇಂತಹ ಆನಂದ ಸ್ವರೂಪನಾದಂತಹ ಪರಮಾತ್ಮನಲ್ಲಿ ಮನಸ್ಸು ಸ್ಥಿರವಾಗಿ ಶಾಂತವಾಗಿ ನಿಲ್ಲಬೇಕಾಗಿತ್ತು. ಕಮಲದ ಮೇಲೆ ಕುಳಿತುಕೊಳ್ಳುವ ದುಂಬಿಯಂತೆ ಶಾಂತವಾಗಿ ಸ್ಥಿರವಾಗಿ ನಿಲ್ಲಬೇಕಾಗಿತ್ತು. ಆದರೆ ಅಂತಹ ಭಗವದ್ ಆನಂದವನ್ನು ಕೂಡ ನಿರಾಕರಿಸಿ ದೂರ ಓಡುತ್ತಲ್ಲ, ಯಾಕಿರಬಹುದು? ಇದಕ್ಕೆ ಶ್ರೀರಾಮಕೃಷ್ಣರು ಕಾಮಾಲೆ ರೋಗಿಯ ಉದಾಹರಣೆ ಕೊಡ್ತಾರೆ. ಕಾಮಾಲೆ ಕಾಮಾಲೆ ಅಂತ ಹೇಳ್ತಕ್ಕಂತಹ ಒಂದು ರೋಗವಿದೆ, ಇದಕ್ಕೆ ಇಂಗ್ಲಿಷ್ನಲ್ಲಿ ಜಾಂಡೀಸ್ ಅಂತ ಹೇಳ್ತಾರೆ, ಹಳದಿ ರೋಗ ಅಂತ ಕನ್ನಡದಲ್ಲಿ. ಈ ರೋಗ ತಗಲಿದವನಿಗೆ ಪ್ರತಿಯೊಂದು ವಸ್ತು ಹಳದಿಯಾಗಿಯೇ ಕಂಡುಬರುತ್ತೆ. ಈ ರೋಗಕ್ಕೆ ಒಂದು ಔಷಧ ಏನಪ್ಪಾ ಅಂತಂದ್ರೆ ಕಲ್ಲು ಸಕ್ಕರೆಯ ನೀರನ್ನು ಕುಡಿಯೋದು. ಆದರೆ ತಮಾಷೆ ಏನು ಅಂತಂದ್ರೆ ಈ ರೋಗಿಗೆ ಕಲ್ಲು ಸಕ್ಕರೆ ಕೂಡ ಕಹಿ ಆಗಿಬಿಡುತ್ತೆ. ಕಲ್ಲು ಸಕ್ಕರೆಯಂತಹ ಸಿಹಿ ವಸ್ತುವನ್ನು ಆತ ತಿನ್ನಲಾರಿ ತಾನು ಅಂತ ಹೇಳ್ತಾನೆ. ಆದರೆ ಅವನ ದುರದೃಷ್ಟಕ್ಕೆ ಅದೇ ಅವನಿಗೆ ಔಷಧ. ಕಷ್ಟಪಟ್ಟಾದರೂ ಅವನು ಆ ಕಲ್ಲು ಸಕ್ಕರೆ ನೀರನ್ನು ಕುಡಿಲೇಬೇಕು. ಹೀಗೆ ಕುಡಿತಾ ಕುಡಿತಾ ಕ್ರಮೇಣ ಅವನ ಪಿತ್ತಕೋಶ ಸುಧಾರಿಸುತ್ತೆ. ಆಗ ಅವನಿಗೆ ಮೆಲ್ಲನೆ ಕಲ್ಲು ಸಕ್ಕರೆಯ ಸವಿ ಸ್ವಲ್ಪ ಸ್ವಲ್ಪವಾಗಿ ತಿಳಿತಾ ಬರುತ್ತೆ. ಹಾಗೇನೇನೆ ನಮ್ಮ ಮನಸ್ಸಿಗೆ ವಿಷಯ ವಾಸನೆ ಅಂತ ಇರ್ತಕ್ಕಂಥ ಕಾಮಾಲೆ ರೋಗ ಜಾಂಡಿಸ್ ತಗಲಿಕೊಂಡಿದೆ. ಆದ್ದರಿಂದ ನೋಡಿದಲ್ಲೆಲ್ಲ ಕಾಮಬುದ್ಧಿಯೇ ಇರುತ್ತೆ. ಆದ್ದರಿಂದ ನಮ್ಮ ಮನಸ್ಸಿಗೆ ವಿಷಯಾನಂದವೇ ಹೆಚ್ಚು ಸವಿಯಾಗಿ ಕಾಣುತ್ತೀಯೇ ಹೊರತು ಭಗವದ್ ಆನಂದ ರುಚಿಸೋದಿಲ್ಲ. ಆದರೆ ಬಲ ಉಪಯೋಗಿಸಿ, ಬಲ ಪ್ರಯೋಗ ಮಾಡಿ ಮೆಲ್ಲ ಮೆಲ್ಲನೆ ನಾಮ ಜಪದ ಮೂಲಕವೋ ಪಾರಾಯಣದ ಮೂಲಕವೋ ಮನಸ್ಸನ್ನು ಭಗವಂತನ ಬಳಿಗೆ ತಂದಾಗ ಕ್ರಮೇಣ ಅದರ ವಿಷಯಾಸಕ್ತಿ ಅಂತ ಹೇಳ್ತಕ್ಕಂಥ ಕಾಮಾಲೆ ರೋಗ ಕರಗಿ ಹೋಗುತ್ತೆ, ಭಗವದ್ ಅನುರಕ್ತಿ ಉದ್ಭವಿಸುತ್ತೆ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಅಭ್ಯಾಸ ಯೋಗದ ಮೂಲಕ ನನ್ನನ್ನು ಪಡೆಯಲು ಇಚ್ಛಿಸು ಅಂತ ಹೇಳಿದಂಥ ಈ ಎರಡನೇ ವಿಚಾರ ಕೂಡ ಬಹಳ ಮುಖ್ಯವಾದದ್ದು. ನಾವು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಅನ್ನೋದೇನೋ ನಿಜ, ಆದರೆ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳ್ಳಿಸುವಂತಹ ಅಭ್ಯಾಸ ಮಾಡಬೇಕು ಅಂತನ್ನೋದೇನೋ ನಿಜ, ಆದರೆ ಯಾತಕ್ಕೋಸ್ಕರ ಹಾಗೆ ಮಾಡಬೇಕು ಅನ್ನೋದನ್ನು ಮೊದಲು ತಿಳಿದಿರಬೇಕು. ಈ ಅಭ್ಯಾಸಗಳ, ಈ ಎಲ್ಲ ಜಪತಪ ಸಾಧನೆಗಳ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ ನಾನೊಬ್ಬ ತಪಸ್ವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲ, ನಾನೊಬ್ಬ ಭಕ್ತ ಅಂತ ತೋರಿಸ್ಕೊಳ್ಳೋದಕ್ಕಲ್ಲ, ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳೋದೇ ಅದರ ಉದ್ದೇಶ, ಭಗವಂತನನ್ನು ಪಡೆದುಕೊಳ್ಳತಕ್ಕಂತಹದ್ದು ಉದ್ದೇಶ. ಆದ್ದರಿಂದ ನಾವು ಯಾವುದೇ ಬಗೆಯ ಆಧ್ಯಾತ್ಮಿಕ ಸಾಧನೆಯನ್ನು ಕೈಗೊಂಡರೂ ಕೂಡ ತನ್ನ ಮೂಲಕ ನಾವು ಭಗವಂತನನ್ನು ಪಡೆಯಲೇಬೇಕು ಅಂತ ಹೇಳ್ತಕ್ಕಂಥ ಇಚ್ಛೆ ಇರಬೇಕಾದ್ದು ಬಹಳ ಮುಖ್ಯ. ಈ ಪ್ರಬಲವಾದ ಇಚ್ಛೆಯೇ ನಮ್ಮ ಸಾಧನೆಯನ್ನು ಯಶಸ್ವಿಯಾಗಿಸುತ್ತೆ. ಆದ್ದರಿಂದಲೇ ಶ್ರೀಕೃಷ್ಣ ಆ ಮಾತನ್ನು ಒತ್ತಿ ಹೇಳ್ತಾನೆ, ಧನಂಜಯ ಅಭ್ಯಾಸ ಯೋಗದಿಂದ ನನ್ನನ್ನು ಪಡೆಯಲು ಇಚ್ಛಿಸು. ಅಭ್ಯಾಸ ಯೋಗೇನ ಮಾಂ ಆಪ್ತುಂ ಇಚ್ಛ, ನನ್ನನ್ನು ಪಡೆಯಲು ಇಚ್ಛಿಸು ಅಂತ. ಆದರೆ ನಮ್ಮ ಪರಿಸ್ಥಿತಿಯನ್ನು ನಾವೊಮ್ಮೆ ಭಾವಿಸಿ ನೋಡಿದರೆ ನಮಗೆ ಅಭ್ಯಾಸವನ್ನಾದರೂ ಮಾಡೋದಕ್ಕೆ ಸಾಧ್ಯವಿದೆಯೇ ಅಂತನೋ ಪ್ರಶ್ನೆ ಹೇಳುತ್ತೆ. ಯಾಕೆಂದರೆ ನಮಗೆ ಹಗಲೆಲ್ಲ ಊಟಕ್ಕಿಂತೆ ಉಂಡ ಮೇಲೆ ಶಯನ, ಹಗಲೆಲ್ಲ ಊಟದ ಚಿಂತೆ ಉಂಡ ಮೇಲೆ ಶಯನ, ಇದೇ ಮಾತನ್ನು ಪುರಂದ್ರದಾಸರು ಹೇಳ್ತಾರೆ. ಹಗಲು ನಿನ್ನ ಸ್ಮರಿಸಲಿಲ್ಲ ಹಸಿವೆಯ ಭರದಿಂದ, ಇರುಳು ನಿನ್ನ ಸ್ಮರಿಸಲಿಲ್ಲ ನಿದ್ರೆಯ ಭರದಿಂದ. ಹಗಲೊತ್ತು ಹಸಿವು, ರಾತ್ರಿ ಹೊತ್ತು ನಿದ್ರೆ. ಕೆಲವರಿಗೆ ಹಗಲು ರಾತ್ರಿ ಎರಡೊತ್ತು ನಿದ್ರೆ, ನಿದ್ರೆಯ ಮಧ್ಯೆ ಮಧ್ಯೆ ಎಚ್ಚರವಾದಾಗ ಊಟ, ಊಟ ಮುಗಿದ ತಕ್ಷಣ ಮತ್ತೆ ನಿದ್ರೆ. ಬಡವರಿಗೆ ಬೆಳಗಾದ ಕೂಡಲೇ ನಾಷ್ಟಾ ಎಲ್ಲಿ ಸಿಕ್ಕೀತು ಅಂತ ಹೇಳ್ತಕ್ಕಂಥ ಚಿಂತೆ, ಶ್ರೀಮಂತರಿಗೆ ಬೆಳಗಾದ ಕೂಡಲೇ ಇಂದು ಯಾವ ಬಗೆಯ ಉಪಹಾರವನ್ನು ತಯಾರಿಸ್ಕೊಳ್ಳೋಣ ಅಂತ ಹೇಳ್ತಕ್ಕಂಥ ಚಿಂತೆ, ಉಪಹಾರ ಆದ ಮೇಲೆ ಮಧ್ಯಾಹ್ನದ ಊಟಕ್ಕೆ ಯಾವ ಬಗೆಯ ಅಡುಗೆ ಮಾಡಿದ್ರೆ ಚೆನ್ನ ಅಂತ ಹೇಳ್ತಕ್ಕಂಥ ಚಿಂತೆ, ಊಟ ಮುಗಿದ ಮೇಲೆ ಇಂದಿನ ಸಂಜೆಗೆ ಯಾವ ಬಗೆಯ ತಿನಿಸನ್ನು ಮಾಡಿದರೆ ರುಚಿಯಾದೀತು ಅಂತ ಚಿಂತೆ. ಹೀಗೆ ಹಗಲೆಲ್ಲ ಊಟದ ಚಿಂತೆ, ಉಂಡ ಮೇಲೆ ಶಯನ. ಇನ್ನು ಆಧ್ಯಾತ್ಮಿಕ ಅಭ್ಯಾಸ ಮಾಡೋದಕ್ಕೆ ಸಮಯ ಎಲ್ಲಿದೆ? ಅಲ್ಲದೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ, ಯಾರ ಶರೀರ ಮನಸ್ಸುಗಳಲ್ಲಿ ರಜಸ್ತಮೋ ಗುಣಗಳು ಇನ್ನೂ ಸಾಕಷ್ಟು ತುಂಬಿಕೊಂಡಿವೆಯೋ ಅವರಿಗೆ ಈ ನಿಯತವಾದ ಅಭ್ಯಾಸವೂ ಕೂಡ ಕಷ್ಟವಾಗಬಹುದು. ಅಂತಹ ಸಂದರ್ಭದಲ್ಲಿ ಏನು ಮಾಡೋಣ? ಅದಕ್ಕೂ ಶ್ರೀಕೃಷ್ಣ ಉಪಾಯವನ್ನು ಹೇಳ್ತಾನೆ. ಅಭ್ಯಾಸೇಪ್ಯಸಮರ್ಥೋಸಿ ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಂ ಅವಾಪ್ಸ್ಯಸಿ. ಅಭ್ಯಾಸ ಮಾಡೋದಕ್ಕೂ ನೀನು ಅಸಮರ್ಥನಾದ್ರಿ
ಅರ್ಜುನ, ನನಗೋಸ್ಕರ ಕರ್ಮ ಮಾಡುವುದರಲ್ಲಾದರೂ ತತ್ಪರನಾಗು, ನನಗಾಗಿ ಕರ್ಮ ಮಾಡ್ತಾ ಇದ್ರೂ ಕೂಡ ಸಿದ್ಧಿಯನ್ನು ಪಡಿತಿ ನೀನು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಈ ಅಧ್ಯಾಯದ ಹೆಸರು ಭಕ್ತಿಯೋಗ ಅಂತ. ಆದರೆ ಈ ಶ್ಲೋಕದಲ್ಲಿ ಭಕ್ತಿಯ ಮಾತು ಎಲ್ಲಿದೆ? ಭಗವಂತ ಕರ್ಮಯೋಗವನ್ನು ಬೋಧಿಸ್ತಾ ಇದ್ದಾನೆ ಇಲ್ಲಿ. ಹಾಗಾದರೆ ಇಲ್ಲಿ ಭಕ್ತಿಯ ಅಂಶ ಏನಿದೆ? ಭಕ್ತಿಯೋಗ ಅಂತ ಹೇಳ್ತಕ್ಕಂಥ ವಿಷಯವಾಗಿ ಹೇಳ್ತಾ ಇರುವಾಗ ಭಗವಂತ ಈ ಕರ್ಮಯೋಗವನ್ನು ಯಾಕೆ ಪ್ರಸ್ತಾಪಿಸಿದ? ಅದಕ್ಕೆ ಕಾರಣ ಇದೆ. ಯಾರಿಗೆ ತಮ್ಮ ಮನಸ್ಸನ್ನು ಭಗವಂತನಲ್ಲಿ ತಲ್ಲೀನಗೊಳಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲವೋ, ಭಗವದ್ ಧ್ಯಾನ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲವೋ, ಅವರ ಮನಸ್ಸಿನಲ್ಲಿ ಇನ್ನೂ ಸಾಕಷ್ಟು ರಜಸ್ತಮೋ ಗುಣಗಳು ಇವೆ ಅಂತ ಅರ್ಥ. ಈ ರಜಸ್ತಮೋ ಗುಣಗಳು ಕರಗದೆ, ಸತ್ವಗುಣ ಜಾಗೃತವಾಗದೆ ಯಾರೂ ಕೂಡ ನಿಜವಾದ ಅರ್ಥದಲ್ಲಿ ಧ್ಯಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಚಿತ್ತಶುದ್ಧಿಗಾಗಿ ಕರ್ಮ ಮಾಡತಕ್ಕಂಥ ಒಂದು ಹೊಸ ಉಪಾಯವನ್ನು ಹೇಳಿಕೊಡ್ತಾ ಇದ್ದಾನೆ ಶ್ರೀಕೃಷ್ಣ. ಈ ಕರ್ಮ ಕರ್ಮ ಅಂತ ಹೇಳ್ತಕ್ಕಂಥದ್ದು ಒಂದು ಬಹಳ ದೊಡ್ಡ ರಹಸ್ಯದ ವಸ್ತು. ಈ ಲೋಕದಲ್ಲಿ ಕರ್ಮದ ಸ್ಥಾನ ಬಹಳ ಬಹಳ ದೊಡ್ಡದು. ನಾವು ಪ್ರತಿದಿನವೂ ಮೂರು ಬಗೆಯಿಂದ ನಿರಂತರವೂ ಕರ್ಮ ಮಾಡುತ್ತಲೇ ಹೋಗ್ತೇವೆ. ಮನಸ್ಸಿನಿಂದ ಕರ್ಮ ಮಾಡ್ತೇವೆ, ಮಾತಿನಿಂದ ಕರ್ಮ ಮಾಡ್ತೇವೆ, ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡ್ತೇವೆ. ಹೀಗೆ ಮನೋವಾಕ್ ಕಾಯಗಳೆಂಬ ಈ ತ್ರಿಕರಣಗಳಿಂದಲೂ ಕರ್ಮ ಮಾಡ್ತಲೇ ಇದ್ದೇವೆ. ನಾವು ಕರ್ಮ ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಶ್ರೀಕೃಷ್ಣ ಹಿಂದೆಯೇ ಕರ್ಮಯೋಗದ ವಿಚಾರವಾಗಿ ಪ್ರಸ್ತಾಪಿಸ್ತಾ ಹೇಳಿ ಆಗಿದೆ. ಅವನೇನು ಹೇಳಿದಾನೆ? ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮ ಕೃತ್ ಕಾರ್ಯತೇ ಹವಶ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈ. ನಾವ್ಯಾರೂ ಒಂದು ಕ್ಷಣಕಾಲವಾದರೂ ಕರ್ಮ ಮಾಡದೇ ಕುಳಿತಿರುವುದಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಈ ಪ್ರಕೃತಿಯ ಗುಣಗಳಿಗೆ ಅನುಸಾರವಾಗಿ ಪ್ರಕೃತಿಯ ಗುಣಗಳ ಅನುಸಾರ ವಿವಶರಾಗಿ ಆ ಪ್ರಕೃತಿಯ ಅಧೀನರಾಗಿ ಕೆಲಸ ಮಾಡುತ್ತಲೇ ಇದ್ದೇವೆ. ಆ ಪ್ರಕೃತಿಯ ಗುಣಗಳು ನಮ್ಮಿಂದ ಕರ್ಮವನ್ನು ಮಾಡಿಸುತ್ತದೆ. ಹೀಗಿದೆ ನಮ್ಮ ಪರಿಸ್ಥಿತಿ. ರಾತ್ರಿ ಮಲ್ಕೊಂಡಿರುವಾಗಲೂ ಕೂಡ ಉಸಿರಾಡುವ ಕರ್ಮ ಮಾತ್ರ ನಮ್ಮಿಂದ ನಡೀತಲೇ ಇರುತ್ತದೆ. ಕರ್ಮಯೋಗ ಕರ್ಮಯೋಗ ಅಂತ ಹೇಳ್ತಕ್ಕಂಥ ಗ್ರಂಥದಲ್ಲಿ ಸ್ವಾಮಿ ವಿವೇಕಾನಂದರು ಈ ಕರ್ಮ ಸಿದ್ಧಾಂತವನ್ನು ಅತ್ಯಂತ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಅದೇ ಒಂದು ದೊಡ್ಡ ಕಥೆ. ನಾವು ಮಾಡ್ತಕ್ಕಂಥ ಕರ್ಮಗಳು ನಮ್ಮ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಪ್ರಧಾನ ಪಾತ್ರ ವಹಿಸ್ತದೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಜನರಿಗೆ ಗೊತ್ತಿದೆ? ನಾವು ಮಾಡ್ತಕ್ಕಂಥ ಕರ್ಮ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನ ಈ ಮಾಯಾ ಪ್ರಪಂಚಕ್ಕೆ ಕಟ್ಟಿ ಬಿಗಿಯಬಲ್ಲದು ಅಂತ ಹೇಳ್ತಕ್ಕಂಥದ್ದು ಎಷ್ಟು ಜನರಿಗೆ ಗೊತ್ತಿದೆ? ಅಂತೆಯೇ ಇದೇ ಕರ್ಮಗಳೇ ನಮ್ಮನ್ನ ಈ ಪ್ರಪಂಚದಿಂದ ಮುಕ್ತರನ್ನಾಗಿ ಮಾಡಬಲ್ಲದು ಅಂತ ಹೇಳ್ತಕ್ಕಂಥ ಸತ್ಯವೂ ಕೂಡ ಎಷ್ಟು ಜನರಿಗೆ ಗೊತ್ತಿದೆ? ಆದ್ರಿಂದಲೇ ನಾನು ಹೇಳಿದ್ದು, ಈ ಕರ್ಮದಲ್ಲಿ, ಈ ಜಗತ್ತಿನಲ್ಲಿ ಕರ್ಮದ ಪಾತ್ರ ಮಹತ್ತರವಾದದ್ದು ಅಂತ. ಈ ಜಗತ್ತಿನಲ್ಲಿ ಒಬ್ಬನನ್ನ ಅತ್ಯಂತ ಶ್ರೀಮಂತನನ್ನಾಗಿ ಮಾಡಿದ್ದು ಅವನ ಕರ್ಮವೇ. ಈ ಜಗತ್ತಿನಲ್ಲಿ ಇನ್ನೊಬ್ಬನನ್ನ ಅತ್ಯಂತ ದಟ್ಟ ದರಿದ್ರನನ್ನಾಗಿ ಮಾಡಿದ್ದು ಅವನ ಕರ್ಮವೇ. ಈ ಜಗತ್ತಿನಲ್ಲಿ ಒಬ್ಬನನ್ನ ಅತ್ಯಂತ ಬುದ್ಧಿವಂತನನ್ನಾಗಿ ಮಾಡಿದ್ದು ಅವನ ಕರ್ಮವೇ. ಈ ಜಗತ್ತಿನಲ್ಲಿ ಇನ್ನೊಬ್ಬನನ್ನ ಮಹಾ ಮಂದಮತಿಯನ್ನಾಗಿ ಮಾಡಿದ್ದು ಅವನ ಕರ್ಮವೇ. ಈ ಜಗತ್ತಿನಿಂದ ಒಬ್ಬ ಸ್ವರ್ಗಲೋಕಕ್ಕೆ ಹೋದರೆ ಅದಕ್ಕೆ ಕಾರಣ ಅವನ ಕರ್ಮವೇ. ಈ ಜಗತ್ತಿನಿಂದ ಇನ್ನೊಬ್ಬ ನರಕದ ಕಡೆಗೆ ಹೊರಟ್ರೆ ಅದಕ್ಕೆ ಕಾರಣ ಅವನ ಕರ್ಮವೇ. ಈ ಜಗತ್ತಿನಲ್ಲಿ ಒಬ್ಬ ಯಾವಾಗಲೂ ಸುಖವನ್ನೇ ಪಡ್ತಾ ಇದ್ರೆ ಅದಕ್ಕೆ ಕಾರಣ ಅವನ ಕರ್ಮವೇ, ಸುಖ ಪ್ರಾರಬ್ಧ. ಈ ಜಗತ್ತಿನಲ್ಲಿ ಇನ್ನೊಬ್ಬ ಯಾರಾದರೂ ದುಃಖದಲ್ಲೇ ಮುಳುಗಿಕೊಂಡಿದ್ರೆ ಅದಕ್ಕೆ ಕಾರಣ ಅವನ ಕರ್ಮವೇ. ಈ ಕರ್ಮದ ಮರ್ಮ ಅದನ್ನು ಅರಿತು ಮಾಡಿದರೆ ನಾವು ನಮಗೆ ಬೇಕಾದದ್ದನ್ನೆಲ್ಲ ಪಡೆದುಕೊಳ್ಳಬಹುದು. ಕರ್ಮಣೈವಹಿ ಸಂಸಿದ್ಧಿ ಮಾಸ್ತಿತಾ ಜನಕಾದಯ ಲೋಕಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಜನಕರಾಜನೇ ಮೊದಲಾದಂತಹ ರಾಜರ್ಷಿಗಳೂ ಕೂಡ ಕರ್ಮ ಮಾಡುವುದರ ಮೂಲಕವೇ ಸಂಸಿದ್ಧಿಯನ್ನು ಪಡೆದರು, ಪೂರ್ಣತೆಯನ್ನು ಪಡೆದರು ಅಂತ ಹೇಳ್ತಾನೆ ಶ್ರೀಕೃಷ್ಣ. ತಸ್ಮಾತ್ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚರ ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷ. ಆದ್ದರಿಂದ ಮಾಡಬೇಕಾಗಿರುವ ಕರ್ಮವನ್ನು ಮಾಡುವುದಕ್ಕೆ ಯೋಗ್ಯವಾದ ಕರ್ಮವನ್ನು ಹೇಗೆ ಮಾಡಬೇಕು? ಅನಾಸಕ್ತನಾಗಿ ಮಾಡಬೇಕು. ಹೀಗೆ ಅನಾಸಕ್ತನಾಗಿ ಇಟ್ಟುಕೊಂಡು ಸತತವೂ ಕರ್ಮ ಮಾಡ್ತಾ ಹೋಗೋದ್ರಿಂದ ಮನುಷ್ಯ ಪರಮಪದವನ್ನು ಪಡಿತಾನೆ. ಅಸಕ್ತೋ ಹ್ಯಾಚರನ್ ಕರ್ಮ
ಪರಂ ಆಪನೋತಿ ಪೌರುಷಃ, ಅನಾಸಕ್ತನಾಗಿ ಕರ್ಮ ಮಾಡೋದು ಹೇಗೆ ಅಂತ ಹೇಳ್ತಕ್ಕಂಥದ್ದನ್ನ ಅಂತ ಹೇಳತಕ್ಕಂಥ ವಿಷಯದಲ್ಲಿ ಸಂಶಯ ಬಂದವರಿಗೆ ಶ್ರೀಕೃಷ್ಣನೇ ಆದರ್ಶ ಕರ್ಮಯೋಗಿಯಾಗಿ ನಿಲ್ತಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಅರ್ಜುನ, ನನ್ನನ್ನೇ ನೋಡು, ನಾನು ಈ ಮೂರು ಲೋಕಗಳಲ್ಲೂ ಮಾಡಬೇಕಾದ ಕಾರ್ಯ ಏನಾದರೂ ಇದೆ ಅಂತ ತಿಳ್ಕೊಂಡಿದ್ದೇನೋ? ನಾನು ಇಲ್ಲಿಯವರೆಗೆ ಪಡೆಯದೆ ಇರ್ತಕ್ಕಂಥದ್ದು ಏನಾದರೂ ಇದೆ ಅಂತ ತಿಳ್ಕೊಂಡಿಯೇನೋ? ಇನ್ನು ಮುಂದೆ ನಾನು ಪಡೆಯಬೇಕಾದದ್ದು ಏನಾದರೂ ಇದೆ ಅಂತ ತಿಳ್ಕೊಂಡಿಯೇನೋ? ಇಲ್ಲ, ನಾನು ಮಾಡಬೇಕಾದ ಕರ್ಮವೂ ಇಲ್ಲ, ಆ ಕರ್ಮದ ಮೂಲಕ ನಾನು ಪಡೆಯಬೇಕಾದ ವಸ್ತುವೂ ಇಲ್ಲ. ಆದರೂ ನಾನು ಹೇಗೆ ನಿರಂತರವಾಗಿ ಕರ್ಮದಲ್ಲೇ ತೊಡಗಿದ್ದೇನೆ ನೋಡು ಅಂತ ಹೇಳ್ತಾನೆ ಶ್ರೀಕೃಷ್ಣ. ಆದ್ದರಿಂದ ನಾವು ಕರ್ಮ ಮಾಡಬೇಕು, ಕರ್ಮ ಮಾಡುವುದರ ಮೂಲಕವೇ ಸಿದ್ಧಿಯನ್ನು ಪಡೆಯಬೇಕು, ಇದು ಕೂಡ ಸಾಧ್ಯ ಅನ್ನೋದನ್ನು ಹೇಳ್ತಾನೆ ಶ್ರೀಕೃಷ್ಣ. ಅಭ್ಯಾಸೇ ಪ್ಯಸಮರ್ಥೋಸಿ ಮತ್ ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮವಾಪ್ಸ್ಯಸಿ. ಅಭ್ಯಾಸ ಯೋಗ ನಿನಗೆ ಕಷ್ಟವಾದರೆ ನೀನು ನನಗಾಗಿ ಕರ್ಮಗಳನ್ನು ಮಾಡೋ ಪ್ರಯತ್ನಿಸು, ನನಗಾಗಿ ನೀನು ಕರ್ಮ ಮಾಡುವುದರ ಮೂಲಕ ಕೂಡ ಪರಮಸಿದ್ಧಿಯನ್ನು ಪಡೀತಿ ಅಂತ. ನನಗಾಗಿ ಕರ್ಮ ಮಾಡುವುದು ಅಂದ್ರೆ ಏನರ್ಥ? ಶ್ರೀಕೃಷ್ಣಾರ್ಪಣಮಸ್ತು ಅಂತ ಪ್ರತಿಯೊಂದು ಕೆಲಸದ ಅಂತ್ಯದಲ್ಲೂ ಹೇಳಬೇಕು. ಇವೆ ಅಂದರೆ ಬಾಯಿ ಬಿಟ್ಟು ಹೇಳದೇ ಇದ್ರೂ ಸರಿಯೇ. ಒಂದು ವೇಳೆ ಯಾರಾದರೂ ತಮಾಷೆ ಮಾಡಿಕೊಂಡಾರು ಅಂತ ಹೇಳಿ ಕಂಡುಬಂತು ಅಂದರೆ ಮನಸ್ಸಿನಲ್ಲೇ ಹೇಳ್ಬೋದು. ಇವೆಲ್ಲವೂ ಶ್ರೀಕೃಷ್ಣನಿಗೆ ಅರ್ಪಿತವಾಗಲಿ, ಇವೆಲ್ಲವೂ ಭಗವಂತನಿಗೆ ಅರ್ಪಿತವಾಗಲಿ ಅಂತ ಹೇಳ್ತಕ್ಕಂಥ ಬುದ್ಧಿಯಿಂದ ಮಾಡ್ತಕ್ಕಂಥದ್ದೇ ಶ್ರೀಕೃಷ್ಣ ನನಗಾಗಿ ಕರ್ಮಗಳನ್ನು ಮಾಡು ಅಂತ ಹೇಳಿದ್ರೆ ಅರ್ಥ. ಇಲ್ಲಿಯವರೆಗೆ ನಾವು ಹೇಗೆ ಕರ್ಮ ಮಾಡ್ತಾ ಇದ್ದೇವೆ ಅಂತಂದರೆ, ನಾವು ನಮಗಾಗಿ ಕರ್ಮ ಮಾಡ್ತಾ ಇದ್ದೇವೆ, ನಮಗಾಗಿ ಮನೆ ಕಟ್ಟಿಕೊಳ್ತಾ ಇದ್ದೇವೆ, ನಮಗಾಗಿ ವ್ಯವಸಾಯ ಮಾಡ್ತಾ ಇದ್ದೇವೆ, ನಮಗಾಗಿ ಧನಧಾನ್ಯಗಳನ್ನು ಬೆಳೆಸಿಕೊಳ್ತಾ ಇದ್ದೇವೆ, ನಮಗಾಗಿ ಅಡುಗೆ ಮಾಡಿಕೊಳ್ತಾ ಇದ್ದೇವೆ, ಮತ್ತು ನಮಗಾಗಿಯೇ ಊಟ ಮಾಡ್ತಾ ಇದ್ದೇವೆ. ಆದರೆ ಇನ್ಮೇಲೆ ನಾವು ಭಕ್ತಿಯೋಗವನ್ನು ಅನುಸರಿಸಿ ಭಗವಂತನನ್ನ ಪ್ರೀತಿ ಅನುಗ್ರಹವನ್ನು ಸಂಪಾದಿಸುವುದಕ್ಕಾಗಿ ನಿರ್ಧಾರ ಮಾಡಿದ್ದೇವೆ. ಆದ್ದರಿಂದ ಇನ್ಮೇಲೆ ನಾವು ಕಟ್ಟಿಸಿದ ಮನೆ ನಮಗಾಗಿ ಅಲ್ಲ, ಭಗವಂತನಿಗಾಗಿ. ಆದ್ದರಿಂದ ಆ ಮನೆ ಶ್ರೀಕೃಷ್ಣ ನಿಲಯ ಅಥವಾ ಶಂಕರ ನಿಲಯ. ಆದ್ದರಿಂದ ಇನ್ಮೇಲೆ ನಾವು ಬೆಳೆಸಿಕೊಳ್ತಕ್ಕಂತಹ ದವಸ ಧಾನ್ಯ ನಮ್ಮ ಭೋಗಕ್ಕಾಗಿ ಅಲ್ಲ, ಅದು ಭಗವಂತನ ಸೇವೆಗಾಗಿ. ಆದ್ದರಿಂದ ಇನ್ಮೇಲೆ ನಾವು ಮಾಡಿಕೊಳ್ತಕ್ಕಂಥ ಅಡಿಗೆ ಕೂಡ ನಮಗಾಗಿ ಅಲ್ಲ, ಅದು ಭಗವಂತನ ನೈವೇದ್ಯಕ್ಕಾಗಿ. ಆದ್ದರಿಂದ ಇನ್ಮೇಲೆ ನಾವು ಮಾಡತಕ್ಕಂಥ ಊಟ ಕೂಡ ನಮಗಾಗಿ ಅಲ್ಲ, ಅದು ನಮ್ಮ ಜಠರದಲ್ಲಿ ವೈಶ್ವಾನರ ರೂಪಿಯಾಗಿ ಚತುರ್ವಿಧವಾದಂಥ ಅನ್ನವನ್ನು ಜೀರ್ಣಿಸಿಕೊಳ್ತಿರ್ತಕ್ಕಂತಹ ಭಗವಂತನಿಗೆ. ಆದ್ರಿಂದಲೇನೇ ಶ್ರೀಕೃಷ್ಣ ಇನ್ನೊಂದೇಳಿ ಹೇಳಿದ್ದಾನೆ, ಓಂ ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ ಅಂತ ಹೇಳಿದ ತಕ್ಷಣ ಹಸಿವೆ ಆಗುತ್ತೆ. ಹೇಗೆಂತಂದ್ರೆ ರಾಮಕೃಷ್ಣ ಆಶ್ರಮದಲ್ಲಿ ಊಟಕ್ಕೆ ಮೊದಲು ಹೇಳ್ತಕ್ಕಂತಹ ಮಂತ್ರ ಇದು, ಅಪಿಟೈಸರ್. ಈ ಶ್ಲೋಕದ ಅರ್ಥ ಏನು? ನಾವು ಮಾಡ್ತಕ್ಕಂಥ ಸರ್ವವು ಬ್ರಹ್ಮಾರ್ಪಣ ಅಥವಾ ಕೃಷ್ಣಾರ್ಪಣ ಅಥವಾ ಶಿವಾರ್ಪಣ ಮದರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿಮ ವಾಪ್ಸಿಸಿ ಅಂತ ಹೇಳ್ತಕ್ಕಂಥ ಮಾತಿನ ಅರ್ಥಾತ್ಪರ್ಯ ಇಲ್ಲಿ ಬರುತ್ತೆ. ಇಲ್ಲಿ ಶ್ರೀಕೃಷ್ಣ ಹೇಳಿದಂತಹ ನನಗಾಗಿ ಕರ್ಮವನ್ನು ಮಾಡ್ತಾ ಹೋಗು, ಈ ಮೂಲಕವೂ ಕೂಡ ನೀನು ಸಿದ್ಧಿಯನ್ನು ಪಡೀತಿ ಅಂತ ಹೇಳಿದಂತಹ ಮಾತನ್ನ ಅರ್ಥ ಮಾಡಿಕೊಳ್ಳುವಾಗ ಒಂದು ಪುಟ್ಟ ಸಮಸ್ಯೆ ಹೇಳಬಹುದು. ಏನು ಅಂತಂದ್ರೆ, ನಾವು ಹೇಗಿದ್ರೂ ದಿನ ಬೆಳಗಾದ್ರೆ ಮಾಡ್ತಾ ಇರತಕ್ಕಂತಹ ಕರ್ಮಗಳನ್ನೇ ಅವನಿಗೆ ಅರ್ಪಿಸ್ತಾ ಮಾಡಬೇಕೇ, ಅಥವಾ ಅವನಿಗಾಗಿಯೇ ಕೆಲವು ವಿಶೇಷ ಕಾರ್ಯ ಯೋಜನೆಗಳನ್ನು ಹಾಕಿಕೊಳ್ಳಬೇಕೇ ಅಂತ? ಇದಕ್ಕೆ ಉತ್ತರ ಏನು ಅಂತಂದ್ರೆ, ಈ ಎರಡೂ ಪ್ರಕಾರಗಳಿಂದಲೂ ಕೂಡ ನಾವು ಭಗವತ್ ಪ್ರೀತ್ಯರ್ಥವಾಗಿಯೇ ಕರ್ಮ ಮಾಡಬೇಕು. ಯಾಕೆ ಅಂದರೆ, ಆಧ್ಯಾತ್ಮಿಕ ಜೀವನದಲ್ಲಿ ಲೌಕಿಕವೇ ಬೇರೆ, ಪಾರಮಾರ್ಥಿಕವೇ ಬೇರೆ ಅಂತ ಹೇಳ್ತಕ್ಕಂಥದ್ದಿಲ್ಲ. ಒಂದು ಸಲವೇನಾದರೂ ಆಧ್ಯಾತ್ಮಿಕ ಜೀವನವನ್ನು ಸ್ವೀಕರಿಸಿದಾಗ ಅವನ ಪಾರಮಾರ್ಥಿಕ ಕಾರ್ಯಗಳಂತೂ ಭಗವತ್ ಪ್ರೀತ್ಯರ್ಥವಾಗಿ ನಡೆದೇ ನಡೀತವೆ. ಆದರೆ ಅವನ ಲೌಕಿಕ ಕರ್ಮಗಳು ಕೂಡ ಭಗವತ್ ಪ್ರೀತ್ಯರ್ಥವಾಗಿ ನಡೆಯಬೇಕು. ಒಂದು ಪ್ರಾರ್ಥನೆ ಈ ತರಹ ಇದೆ, ಆತ್ಮತ್ವಂ ಗಿರಿಜಾಮತಿ ಸಹಚರ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರೋ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ. ಅಂದ್ರೆ
ಹೇ ಶಂಭೋ, ನನ್ನ ಆತ್ಮ ನೀನೇ, ನನ್ನ ಬುದ್ಧಿ ಪಾರ್ವತೀದೇವಿ, ಪ್ರಾಣಗಳು ಸಹಚರರು, ನನ್ನ ಶರೀರವೇ ನಿನ್ನ ಮಂದಿರ, ನಾನು ಉಣ್ಣುವುದು ತಿನ್ನುವುದು ಮೊದಲಾದ ಎಲ್ಲ ಕಾರ್ಯಗಳು ನಿನ್ನ ಪೂಜೆ, ನಾನು ಮಾಡುವ ನಿದ್ರೆಯೇ ಸಮಾಧಿ ಸ್ಥಿತಿ, ನಾನು ಮಾಡುವ ಪಾದ ಸಂಚಾರವೆಲ್ಲ ನಿನಗೆ ನನ್ನ ಪ್ರದಕ್ಷಿಣೆ, ನಾನಾಡುವ ಮಾತುಗಳೇ ನಿನ್ನ ಸ್ತೋತ್ರಗಳು ಅಂತ. ಇಂತಹ ಭಾವನೆಯಿಂದ ನಾನು ಮಾಡಿದ ಕರ್ಮಗಳೆಲ್ಲ ನಿನ್ನ ಆರಾಧನೆಯೇ ಆಗಲಿ ಅಂತ ಹೇಳ್ತಕ್ಕಂತಹ ಈ ಮಾತು ಮನನ ಯೋಗ್ಯವಾಗಿದೆ. ಇದೆಲ್ಲ ಲೌಕಿಕ ಕರ್ಮಗಳನ್ನೇ ಭಗವತ್ ಕಾರ್ಯ ಅಂತ ಭಾವಿಸುವ ಒಂದು ಉದಾತ್ತ ರೀತಿಯಾದರೆ, ಇನ್ನು ನಮ್ಮ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನ ಭಗವತ್ ಕಾರ್ಯಕ್ಕಾಗಿ ಉಪಯೋಗಿಸುವಂತಹ ಇನ್ನೊಂದು ರೀತಿಯನ್ನ ಕುಲಶೇಖರ ಆಳ್ವಾರರು ಕೂಡ ಆಳ್ವಾರರು ಈ ರೀತಿಯಲ್ಲಿ ಸ್ತೋತ್ರ ಮಾಡ್ತಾ ಹೇಳ್ತಾರೆ. ಜಿಹ್ವೇ ಕೀರ್ತಯ ಕೇಶವಂ ಮುರರಿಪುಂ ಚೇತೋ ಭಜ ಶ್ರೀಧರಂ ಪಾಣಿದ್ವಂದ್ವ ಸಮರ್ಚಯಾಚ್ಯುತ ಕಥಾ ಶ್ರೋತ್ರದ್ವಯಂ ತ್ವಂ ಶೃಣು ಕೃಷ್ಣಂ ಲೋಕಯ ಲೋಚನದ್ವಯ ಹರೇರ್ಗಚ್ಛಾಂಗ್ರಿ ಯುಗ್ಮಾಲಯಂ ಜಿಗ್ರಘ್ರಾಣ ಮುಕುಂದ ಪಾದ ತುಲಸೀ ಮೂರ್ಧನ್ನ ಮಾಧೋಕ್ಷಜಂ. ಹೇ ಮರ್ತ್ಯಾಃ ಪರಮಂ ಹಿತಂ ಶೃಣುತವೋ ವಕ್ಷ್ಯಾಮಿ ಸಂಕ್ಷೇಪತಃ. ಸಂಸಾರಾಣವಮಾಪದೋರ್ಮಿ ಬಹುಲಂ ಸಮ್ಯಕ್ ಪ್ರವಶ್ಯ ಸ್ಥಿತಾಃ ನಾನಾ ಜ್ಞಾನಮಪಾಸ್ಯ ಚೇತಸಿ ನಮೋ ನಾರಾಯಣಾಯೇತ್ಯಮಂ ಮಂತ್ರಂ ಸಪ್ರಣವಂ ಪ್ರಣಾಮಸಹಿತಂ ಪ್ರಾವರ್ತಯದ್ವಂ ಮೋಹೋ ಪ್ರಾವರ್ತಯದ್ವಂ ಮೋಹೋ. ಅಂದರೆ ಓ ನಾಲಗೆಯೇ, ನೀನು ಕೇಶವನ ಗುಣಗಳನ್ನು ಗಾನ ಮಾಡು. ಓ ಮನಸ್ಸೇ, ನೀನು ಮುರಹರನನ್ನ ಭಜಿಸು. ಓ ನನ್ನ ಕೈಗಳೇ, ನೀವು ಶ್ರೀಧರನನ್ನ ಅರ್ಚಿಸಿರಿ. ಓ ನನ್ನ ಕಿವಿಗಳೇ, ನೀವು ಅಚ್ಯುತನ ದಿವ್ಯ ಚರಿತ್ರವನ್ನು ಶ್ರವಣ ಮಾಡಿ. ಓ ನನ್ನ ಕಣ್ಣುಗಳೇ, ನೀವು ಶ್ರೀಕೃಷ್ಣನ ಮೂರ್ತಿಯನ್ನು ದರ್ಶಿಸಿ. ಓ ನನ್ನ ಪಾದಗಳೇ, ನೀವು ಶ್ರೀಹರಿಯ ದೇವಾಲಯಕ್ಕೆ ನಡೆಯಿರಿ. ಓ ನನ್ನ ನಾಸಿಕವೇ, ನೀನು ಮುಕುಂದನ ಪಾದಕ್ಕೆ ಅರ್ಪಿಸಿದ ತುಳಸಿಯನ್ನು ಆಘ್ರಾಣಿಸು. ಓ ನನ್ನ ಶಿರವೇ, ನೀನು ಅಧೋಕ್ಷಜನನ್ನು ನಮಸ್ಕರಿಸು. ಹೀಗೆ ನಮ್ಮ ಸಮಸ್ತ ಕರ್ಮೇಂದ್ರಿಯಗಳನ್ನು ಹಾಗೂ ಜ್ಞಾನೇಂದ್ರಿಯಗಳನ್ನು ಭಗವತ್ ಕೈಂಕರ್ಯದಲ್ಲಿ ಭಗವತ್ ಕಾರ್ಯದಲ್ಲಿ ತೊಡಗಿಸುವಂತಹ ಈ ವಿಧಾನ ಸೂಕ್ತವಾಗಿಯೇ ಇದೆ, ಸುಂದರವಾಗಿಯೂ ಇದೆ. ಇದೇ ಭಾವವನ್ನೇ ಪುರಂದರದಾಸರು ಅಚ್ಚ ಕನ್ನಡದಲ್ಲಿ ಎಷ್ಟು ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ ನೋಡಿ. ನಿನ್ನೊಳನ್ಯ ಬೇಡುವುದಿಲ್ಲ, ನಿನ್ನೊಳನ್ಯ ಬೇಡುವುದಿಲ್ಲ, ಎನ್ನ ಹೃದಯ ಕಮಲದೊಳು ನಿಂದಿರು ಹರಿಯೇ. ನಿನ್ನೊಳನ್ಯ ಬೇಡುವುದಿಲ್ಲ, ನಿನ್ನೊಳನ್ಯ ಬೇಡ
ಶಿರ ನಿನ್ನ ಚರಣಕ್ಕೆ ಎರಗಲಿ ಎನ್ನ ಚಕ್ಷು ಸದಾ ನಿನ್ನ ನೋಡಲಿ ಶಿರ ನಿನ್ನ ಚರಣಕ್ಕೆ ಎರಗಲಿ ಎನ್ನ ಚಕ್ಷು ಸದಾ ನಿನ್ನ ನೋಡಲಿ ಕರ್ಣ ಗೀತಂಗಳ ಕೇಳಲಿ ಎನ್ನ ಕರ್ಣ ಗೀತಂಗಳ ಕೇಳಲಿ ನಿನ್ನ ನಿರ್ಮಾಲ್ಯ ನಾಸವಾಘ್ರಾಣಿ ಸಲಿ ಹರಿ ನಾ ನಿನ್ನೊಳನ್ಯ ಬೇಡುವುದಿಲ್ಲ ನಾ ನಿನ್ನೊಳನ್ಯ ಬೇಡುವುದಿಲ್ಲ ನಾಲಿಗೆ ನಿನ್ನ ಕೊಂಡಾಡಲಿ ಎನ್ನ ಕರಗಳು ನಿನ್ನ ನರ್ಚಿಸಲಿ ಚರಣ ತೀರ್ಥ ಯಾತ್ರೆ ಮಾಡಲಿ ಎನ್ನ ಚರಣ ತೀರ್ಥ ಯಾತ್ರೆ ಮಾಡಲಿ ಎನ್ನ ಮನ ನಿನ್ನ ಅನುದಿನ ಸ್ಮರಿಸಲಿ ಹರಿ ನಾ ನಿನ್ನೊಳನ್ಯ ಬೇಡುವುದಿಲ್ಲ ನಾ ನಿನ್ನೊಳನ್ಯ ಬೇಡುವುದಿಲ್ಲ ಬುದ್ಧಿ ನಿನ್ನೊಳು ಬೇರೆ ತಿರಲಿ ಎನ್ನ ಚಿತ್ತ ನಿನ್ನೊಳು ಸ್ಥಿರವಿರಲಿ ಸಾಧು ಸಜ್ಜನ ಸಂಗವಾಗಲಿ ಎನಗೆ ಸಾಧು ಸಜ್ಜನ ಸಂಗವಾಗಲಿ ಪುರಂದರ ವಿಠಲನೆ ಇಷ್ಟೇ ದಯ ಮಾಡು ಹರಿ ನಾ ನಿನ್ನೊಳನ್ಯ ಬೇಡುವುದಿಲ್ಲ ನಾ ನಿನ್ನೊಳನ್ಯ ಬೇಡುವುದಿಲ್ಲ ಎನ್ನ ಹೃದಯ ಕಮಲದೊಳು ನಿಂದಿರು ಹರಿಯೇ ನಾ ನಿನ್ನೊಳನ್ಯ ಬೇಡುವುದಿಲ್ಲ ನಾ ನಿನ್ನೊಳನ್ಯ ಬೇಡುವುದಿಲ್ಲ ಹೀಗೆ ನಮ್ಮ ಎಲ್ಲ ಇಂದ್ರಿಯಗಳು ಭಗವತ್ ಕಾರ್ಯದಲ್ಲಿ ನಿರತವಾಗಿರುವಂತೆ ಮಾಡಿದಾಗ ಮನಸ್ಸು ಶುದ್ಧವಾಗುತ್ತೆ, ರಜಸ್ತಮೋ ಗುಣಗಳನ್ನು ಕಳೆದುಕೊಳ್ಳುತ್ತೆ. ಇಂತಹ ಶುದ್ಧವಾದ ಮನಸ್ಸು ನಿತ್ಯಶುದ್ಧನಾದ ಭಗವಂತನನ್ನು ಧ್ಯಾನಿಸೋದಕ್ಕೆ ಸಮರ್ಥವಾಗುತ್ತೆ, ಪರಿಣಾಮವಾಗಿ ಭಗವತ್ ಕೃಪೆಯಾಗುತ್ತೆ ಅಂತ ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನು ಶ್ರೀಕೃಷ್ಣನ ಕೃಪೆಯಿಂದ ನಾಳೆ ಮುಂದುವರಿಸ್ತೇನೆ. ಈಗ ವಸುದೇವ ಸುತಂ ದೇವಂ ಪ್ರಿಯತಾಂ ಪುಂಡರೀಕಾಕ್ಷ ಇವೆರಡನ್ನು ಹೇಳಿ. ಓಂ ವಸುದೇವ ಸುತಂ ದೇವಂ ಕಂಸಚಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ
प्रियतां पुण्डरीकाक्षः सर्वयज्ञेश्वरो हरिः तस्मिन् स्तुष्टे जगत्तुष्टं प्रीणिते प्रीणितं जगत् हरि ओम तत्सत्।